ಮೈ ಚಾನಲ್ ದಿ ಸೈಕಾಲಜಿಸ್ಟ್ ಹೆಲ್ಪ್ ಸೇಫ್ ಆಗಿದ್ರೆ ಅನ್ಕೊತೀನಿ, ನಾನು ಕೂಡ ಈ ಕಡೆ ಸೇಫ್ ಆಗಿದ್ದೀನಿ. ಟೂ ಡೇಸಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಸೊ ಅದಕ್ಕೆ ಸಾರಿ ಇರಲಿ. ಸೊ ಬಿಕಾಸ್ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಸೊ ಸ್ವಲ್ಪ ಬ್ಯುಸಿ ವರ್ಕಲ್ಲಿದ್ದೆ. ಸೊ ಬ್ಯುಸಿ ವರ್ಕ್ ಅನ್ನೋದಕ್ಕಿಂತ ಸ್ವಲ್ಪ ನಮಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಬಿಕಾಸ್ ಆಫ್ ದಟ್ ನಾನು ಆಗತ್ತಾಗಿಲ್ಲ. ಸೊ ಅದೇನಪ್ಪ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿ ಬರ್ತಿರುತ್ತೆ, ನೋಡ್ಕೊಳ್ಳಿ. ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಸೊಸೈಟಿಯಲ್ಲಿ ಯಾಕೆಲ್ಲ ಇರ್ತಾರೆ ತಂದೆ ತಾಯಿಯಂದರು, ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ ತಾಯಿ ಒಂದು ತಾಯಿಯ ಒಂದು ಸ್ಥಾನ ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಿದೆ ಅಂತಂದರೆ, ನಾನು ಹೇಳೋದಕ್ಕೂ ಹೋದರೆ ಅದು ಬೇರೆ ರೀತಿನೇ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಹೇಳು, ಕಾಮೆಂಟ್ ಸೆಕ್ಷನ್ ತಿಳಿಸಿ. ಏನಪ್ಪ ಅದಂತಂದರೆ, ತಾಯಿಯಾದವಳು ತನ್ನ ಮಗಳನ್ನು ತಾಯಿ ಇಟ್ಕೊಂಡಿರ್ತಾಳಲ್ಲ, ಲೈಕ್ ಅಕ್ರಮ ಸಂಬಂಧ. ಸೊ ಅದು ಅವನಿಗೆ ತನ್ನ ಮಗಳನ್ನು, ಅಂದರೆ ಒಂದು 15 ವರ್ಷದ ಮಗಳನ್ನು ಕೊಟ್ಟು ಮದುವೆ ಮಾಡಿರೋದು. ಸೊ ಅದೇನಪ್ಪ ಅಂತ ಆಡಿಯೋ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನು ನೀವು ಕೇಳಿ, ಅವರ ಅನಿಸಿಕೆಗಳು ಮತ್ತು ನಿಮ್ಮ ಅನಿಸಿಕೆಗಳು ಯಾವ ರೀತಿ ಇರುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಆಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಲವ್ ಯು ಆಲ್, ಟೇಕ್ ಬೈ, ಸೀ ಯು. ಕಾಲ್ ರೆಕಾರ್ಡ್ ಮಾಡ್ಕೊತಿದ್ದೀರಾ? ಹೌದು ಹೌದು. ನೈಟ್ 12 ಗಂಟೆಗೆ ಮದುವೆ ಆಗಿರೋದು ಅವ್ರದ್ದು. ಓಕೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರ್ಬೇಕಾದ್ರೆ ಲೇಟ್ ಆಯ್ತಲ್ಲ, ಅದಕ್ಕೆ ನೈಟ್ ಮಾಡಿದ್ರೆ ಫಿಕ್ಸ್ ಇದೆ, ಬಟ್ ಅದು ಬೇರೆಯವ್ರ ಫೋನ್ ಅಲ್ಲಿ ಇದೆ. ಜಸ್ಟ್ ಐ ನೀಡ್ ಒನ್ ಪಿಕ್ ಅಷ್ಟೇನೆ. ಹಾ ಯಾ, ಐ ಸೆಂಡ್ ಯು. ಓಕೆ. ಅಂದ್ರೆ ಅವಳಿಗೆ ಮತ್ತೆ ಅವಳಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಓಕೆ. ನಾನ್ ಹೇಳ್ಬೋದು ಮನೇಲಿ, ನಾನು ನನ್ನ ಅಕ್ಕ, ನನ್ನ ಅಕ್ಕನ ಮಗಳು ಅವಳು, ಆಕ್ಚುಲಿ ನಾನು ಅವ್ರ ಚಿಕ್ಕಮ್ಮ ಆಗ್ಬೇಕು. ಓಕೆ. ಅವಳು ಹೋಗು ಅಂತ ಅಂದ್ರೆ ನಂಗೆ ಇಷ್ಟ ಇಲ್ಲ ಅವನು. ಅಂದ್ರೆ ಚೈಲ್ಡ್ ಮ್ಯಾರೇಜ್, ಅವಳು ಒಲ್ಲವಲ್ಲ ಅಂದ್ರೆ ಎಂಗೇಜ್ಮೆಂಟ್ ಮಾಡಿದ್ರು. ಬೇಡ, ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ನಾನ್ ಸತ್ತೋಗ್ತೀನಿ ಹಂಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿದ್ರು. ಅವಳೇ ಕೇಸ್ ಮಾಡಿದ್ದು ಅದು, ಆಕ್ಚುಲಿ ಚೈಲ್ಡ್ ನನಗೂ ಗೊತ್ತಿರ್ಲಿಲ್ಲ. ನಂಗೆ ಏನಾದ್ರು ಒಂದು ಕ್ಲೂ ಕೊಟ್ಟು ಕೇಸ್ ಮಾಡಿದ್ರೆ ನಾನು ಅದನ್ನ ಏನಾದ್ರು ಸಕ್ಸೆಸ್ ಮಾಡ್ತಿದ್ದೆ. ಬಟ್ ನಂಗೆ ಅವಳು ಕ್ಲೂ ಕೊಡ್ಲಾರ್ದೇನೆ ತಾನೇ ಒಬ್ಳೆ ತಲೆ ಓಡಿಸ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಸೇರಿ, ಅಂದ್ರೆ ಅಕ್ಕನ ಮಕ್ಕಳು ಇದ್ದಾರೆ ಅವ್ರ ಜೊತೆ ಸೇರಿ ಚೈಲ್ಡ್ ಇದಕ್ಕೆ ಕಾಲ್ ಮಾಡಿದಾಳೆ. ಗೂಗಲ್ ಅಲ್ಲೆಲ್ಲ ನಂಬರ್ ತಗೊಂಡು ಅಲ್ಲಿ ಮದ್ವೆ ಅವತ್ತಿನ ದಿನ ದೊಡ್ಡವ್ರ ಮುಂದೆ ಹೇಳ್ಬೇಕಾದ್ರು ಹೆದರ್ಕೊಂಡು ಹೇಳಿಲ್ಲ. ಅವ್ರು ಕೇಳಿದ್ರು ನೀನೇ ಕೇಸ್ ಮಾಡಿ ಏನಿದು ಅಂತ ಹೇಳಿ ಕೇಳಿದ್ರು. ಅವಾಗ ಇಲ್ಲ ಅಂತ ಹೇಳಿದ್ಲು ಅವಳು. ಇಲ್ಲ ಅಂದ ತಕ್ಷಣ ನನ್ನ ಅಕ್ಕನ ಇನ್ನೊಬ್ರ ಅಕ್ಕನ ಹಸ್ಬೆಂಡ್ ಮೇಲೆ ಬಂತದು, ಯಾಕಂದ್ರೆ ಅವಳ ಮುಂದೆ ಅವನ ಮುಂದೆ ಏನೋ ಒಂದ್ಸಲ ಅಂದಿದ್ಲಂತ ಇವ್ಳು ನಂಗೆ ಇಷ್ಟ ಇಲ್ಲ ಅಂತ, ಅವ್ನು ಈ ಸದ್ಯಕ್ಕೆ ಮದ್ವೆ ಮಾಡ್ಬೇಡಿ ಅಂತ ಏನೋ ಹಿಂಗೆ ಪ್ರಾಬ್ಲಮ್ ಹೇಳಿದ್ಕೆ ಅವನ ಮೇಲೆ ಡೌಟ್ ಕೊಟ್ರು ಅವ್ರಷ್ಟೇ. ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರು ಅಲ್ಲಿ ಈಗ ಮದ್ವೆ ಮಾಡಲ್ಲ ಹೋಗು ಅಂತ ಅಂದ್ರಂತೆ ಇವಳಿಗೆ. ಅದಕ್ಕೆ ಇವಳು ಅದೇ ಭರವಸೆ ಇದ್ರ ಬಂದಿದ್ದಾಳೆ. ಬಂದು ಮನೇಲಿ ಬಂದ ತಕ್ಷಣ ಹಂಗೆ ಎಲ್ಲ ಅರೇಂಜ್ ಮಾಡ್ಬಿಟ್ರು ಮದ್ವೆಗೆ. ನೈಟ್ 12 ಗಂಟೆಗೆ ಮದ್ವೆ ಮಾಡಿದ್ರು. ಫಿಕ್ಸ್ ಇದೆ, ಹಾ ಫಿಕ್ಸ್ ಇದೆ, ಸೆಂಡ್ ಮಾಡ್ತೀನಿ. ಗಂಡನ ಮನೆಗೆ ಕಳ್ಸಿದ್ವಿ, ಒಂದು 40 ಡೇಸ್ ಬಿಟ್ಟು ಕರ್ಕೊಂಡು ಹೋದ್ರು. ಹೋದ ಒಂದು 15 ಡೇಸ್ಗೆ ಸುಸೈಡ್ ಅಟೆಂಪ್ಟ್ ಮಾಡಿದ್ಲು. 21 ಡೇಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. 21 ಡೇಸ್ ICU ಅಲ್ಲಿ 21 ಡೇಸ್ ಇದ್ದಾಳೆ. ಮತ್ತೆ ಹೊರಗಡೆ 15 ಡೇಸ್ ಇದ್ದಾಳೆ. ಮಿನಿಮಮ್ 1 ಮಂತ್ ಆದ್ರೂ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಅವಾಗ ನನ್ ಮಗಳ ಮುಖ ಒಂದು ಏನೋ ಒಂಥರ ಇರ್ತದಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಾಗ. ಅದಕ್ಕೆ ಅವರು ಅದು ಕೇಸ್ ಮಾಡಿದ್ರು. ಅವಾಗ ಆಕಿಗೆ ಏನಂದ್ರು, ಅವಾಗ ನಾರ್ಮಲ್ ಆಗಿ ಪೊಲೀಸರು ಬರ್ತಾರಲ್ಲ ಕೇಳ್ತಾರಲ್ಲ, ಅವಾಗ ನಾನು ಇಲ್ಲಿ ಇರ್ಲಿಲ್ಲ, ನಾನು ಮಂಗಳೂರಲ್ಲಿ ಸ್ಟಡಿ ಇರಿದ್ದೆ, ನಾನು ಹಾಸ್ಟೆಲ್ ಅಲ್ಲಿ ಇರ್ತಿದ್ದೆ. ಹಿಂಗಾಗಿ ಪೊಲೀಸರು ಬಂದು ಕೇಳಿದಾಗ ಇಲ್ಲ ನಾನು ಅಪ್ಪಿ ತಪ್ಪಿ ತಿಂದೀನಿ, ಅದು ನಂಗ್ ಗೊತ್ತೇ ಇರ್ಲಿಲ್ಲ ಅದು ವಿಷಯ ಅಂತ ಹಂಗ ಹಿಂಗೆ ಅಂತ ಏನೋ ಬರ್ಸಿದ್ರಂತೆ. ಹುಡುಗಿ ಜೊತೆ ಮಾತಾಡ್ಲಿಕ್ ಕೊಟ್ಲಿಲ್ಲ, ಯಾಕಂದ್ರೆ ಹುಡುಗಿ ಜೊತೆ ಮಾತಾಡ್ಲಿಕ್ ಆಗ್ತಾ ಇರ್ಲಿಲ್ಲ, ಅವಳ ಬಾಯಲ್ಲಿ ಪೈಪ್ ಇತ್ತು ಅವಾಗ. ಅದಕ್ಕೆ ಪೇರೆಂಟ್ಸ್ ಏನೋ ಕನ್ವಿನ್ಸ್ ಮಾಡಿ ಕಳ್ಸಿದ್ದಾರೆ. ಆಮೇಲೆ ನಿನ್ಗ ಹಸ್ಬೆಂಡ್ ಮನಿ ಕಳ್ಸಲ್ಲ ಇಲ್ಲೇ ಇಟ್ಕೋತೀವಿ ಅಂದ ತಕ್ಷಣ ನಾರ್ಮಲ್ ಆಗಿ ಆರಾಮಾದ್ಲು ಅವಳು. ಮತ್ತೆ ಇದು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದಾರೆ, ನಿಮ್ಗೆ ಹಸ್ಬೆಂಡ್ ಮನೆ ಕಳಿಸ್ತೀನಿ ಇಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ, ಇವಾಗ ಹಂಗ್ ಮಾಡ್ಕೋತೀನಿ ಹಿಂಗ್ ಮಾಡ್ಕೋತೀನಿ ಅಂತ. ಅಟ್ಲೀಸ್ಟ್ 21 ಏಜ್ ಆಗೋವರೆಗೂ ಸ್ಟಾಪ್ ಮಾಡ್ಲಿ ಅಂತ ನಾವು ಒಂದ್ಸಲ ಹೇಳಿದ್ರೆ ನಮ್ ಜೊತೆ ಫುಲ್ ಜಗಳ ಮಾಡಿದ್ಲು ನಮ್ಮಕ್ಕ. ನೀನ್ ಯಾರು ಹೇಗ್ಲಿಕ್ಕೆ, ನಂದು
ಅಂದ್ರೆ ನಂದು ಲವ್ ಮ್ಯಾರೇಜ್, ನನ್ನ ಅಪ್ಪ ಅಮ್ಮ ಇಷ್ಟಪಟ್ಟೆ ಮದ್ವೆ ಮಾಡ್ಕೊಡ್ತಿದಾರೆ ನಂಗೆ, ನಿನ್ ತರ ನನ್ ಮಗಳನ್ನ ಮಾಡ್ತೀಯ, ನಿನ್ ತರ ಲವ್ ಮಾಡ್ತಾಳ ನನ್ ಮಗಳು, ಹಂಗೆ ಹಿಂಗೆ ಅಂತ ಹೇಳುದು. ಆಕ್ಚುಲಿ ಅವಳಿಗೆ ಹೊರಗಡೆ ಯಾವ್ದು ಆತರ ಇಲ್ಲ. ನಾನು ಒಬ್ಳು ಸ್ಪೋರ್ಟ್ಸ್ ಟೀಚರು, ಅವಳನ್ನೆಲ್ಲ ಕೇಳಿದೆ ನಾನು, ಅವಳ ಸುತ್ತಮುತ್ತ ಫ್ರೆಂಡ್ಸ್ ಕಾಲೇಜು, ಮತ್ತೆ ಹಸ್ಬೆಂಡ್ ನ ಒಲ್ಲ ಅನ್ನಕ್ಕೆ ಒಂದ್ ರೀಸನ್ ಬೇಕಲ್ಲ ನಮ್ಗೂ, ಇವ್ರಿಗೆ ಏನಾದ್ರು ಹೊರಗಡೆ ಏನಾದ್ರು ಹಿಂಗೇನಾದ್ರು ಲವ್ ಅದು ಇದು ಏನಾದ್ರು ಇದೆಯಾ ಅಂತ ನಾನು ಸರ್ಚ್ ಮಾಡಿ ನೋಡಿದೆ, ಆತರ ಏನು ಸಿಗ್ಲಿಲ್ಲ ನಂಗೆ. ಆಮೇಲೆ ಕೇಳಿದ್ರೆ ಅವನ್ ಫುಲ್ ಕುಡಿ, ಅವನ್ ಗೊತ್ತಾಗುತ್ತೆ ಅದು ಗುಟ್ಕಾ ತಿಂತಾರಲ್ಲ ನಮ್ ಸೈಡ್ ಬಿಜಾಪುರ ಸೈಡ್, ಅದು ತಿನ್ನೋದು ಅದಕ್ಕೆ ಅವ್ನ ಬಾಯಿನ ಓಪನ್ ಮಾಡಕ್ ಬರಲ್ಲ ಅಷ್ಟು ತಿಂತಾನೆ ಅವನು. ಮತ್ತೆ ಹೆವಿ ಡ್ರಿಂಕ್ ಮಾಡ್ತಾನೆ, ಪ್ರತಿ ನೈಟ್ ಡ್ರಿಂಕ್ ಮಾಡ್ತಾನೆ. ಅವತ್ತಿನ ದಿನ ಏನೋ ಫಸ್ಟ್ ನೈಟ್ ಅದು ಇದೆ, ಅವತ್ತಿಂದ ಫುಲ್ ಡ್ರಿಂಕ್ ಮಾಡ್ಕೊಂಡು ಹೋಗಿದ್ನಂತೆ. ಅವಳು ಇದು ಮಾಡ್ಕೊಂಡಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಚಿಕ್ಕ ಹುಡುಗಿ ಎಂತ ಅಕ್ಸೆಪ್ಟ್ ಮಾಡ್ಕೋತಾಳೆ. ಅದಕ್ಕೆ ನೈಟ್ ಮಾಡ್ಕೊಳ್ಳಾರ್ಬಿಟ್ಟು ನೈಟ್ 12 ಗಂಟೆಗೆ ಹೊಡೆದು ಆಚೆ ಹಾಕಿದಾನೆ, ಮನೆಯಿಂದ ಆಚೆ ಹಾಕಿದಾನ. ಎಂತಕ್ಕೆ ಆಚೆ ಹಾಕಿದ್ದು? ಏನೋ ಅವರಿಬ್ರು ಪರ್ಸನಲ್. ಓಕೆ ಓಕೆ ಓಕೆ, ಅರ್ಥ ಆಯ್ತಾ. ಏನೋ ನೈಟ್ ಹೊಡೆದು 12 ಗಂಟೆಗೆ ಒಂದೇನೋ ಜಗಳ ಮಾಡಿ ಆಚೆ ಹಾಕದ್ನಂತೆ. ಅಟ್ ಲೀಸ್ಟ್ ಅವ್ರ ಅಪ್ಪ ಅಮ್ಮನಾದ್ರೂ ಒಳಗ್ ತಗೋಬೇಕು ತಾನೆ, ಜಗಳ ಏನಾದ್ರೂ ಆಗ್ಲಿ ಮಾರ್ನಿಂಗ್ ನೋಡ್ಕೊಳ್ಳೋಣ ಮನೆಗ್ ತಗೋಳ ಒಳಗ್, ಈಗ ಒಳಗ್ ಬಾ ಅಂತ ಕರ್ಕೊಂಡು ಮಲಗ್ಬೇಕು ತಾನೆ ಅವ್ರ ಅಪ್ಪ ಅಜ್ಜ ಅಜ್ಜಿ, ಅವರು ಕರ್ಕೊಂಡು ಮಲಗಿಲ್ಲ. ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 5 ಗಂಟೆವರೆಗೂ ಮನೆಯಿಂದ ಹೊರಗ್ ಮಲಗಿದಾಳೆ. ಅದು ಯಾವ್ದಲ್ಲಿ ಗದ್ದೆಯಲ್ಲಿ ಮನೆ ಇರೋದು, ಸುತ್ತಮುತ್ತ ಎಲ್ಲ ತೋಟಗಳೇ ಇರ್ತಾವ, ಯಾರು ಚೆನ್ನಾಗಿರಲ್ಲ, ಯಾರಿರಲ್ಲ, ಸಿಟಿಯಲ್ಲಿ ಇದ್ರೆ ಚೆನ್ನಾಗಿರ್ತಾರೆ ಅಟ್ ಲೀಸ್ಟ್. ಅವಾಗ ಇನ್ನು 17 ವರ್ಷ ಅವಳಿಗೆ, 17 ವರ್ಷ ಇದ್ರೆ ಅದ ಹಂಗಾಗ ಅವಳಿಗೇನು ಮೈಂಡ್ ಇದು ಆಗಿ, ನಂಗೆ ಮೊದ್ಲೇ ಎಂಗೇಜ್ಮೆಂಟ್ ಒಲ್ಲಂತಿದ್ಲು, ಆಮೇಲೆ ಬಲವಂತ ಬೇರೆ ಬೇರೆ ಮದ್ವೆ ಮಾಡಿದ್ವಲ್ಲ, ಹಿಂಗಾಗಿ ಅವಳು ಸುಸನ್ ಅಟೆಂಡ್ ಮಾಡ್ಕೊಂಡು ಇದು ಮಾಡಿದ್. ಇವಾಗ ಮತ್ತೆ ಅದೇ ಪ್ರಾಬ್ಲಮ್, ಇವಾಗ ಒಂದು ಸತ್ತೋಗ್ತೀನಿ ಇಲ್ಲ ಅಂದ್ರೆ ನಂಗೆ ಇಲ್ಲೇ ಆರಾಮ್ ಇರಾಕ್ ಬಿಡಿ ಅಂತ. ನಾನೇ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಜುಕೇಶನ್ ಮಾಡ್ಕೊಟ್ಟೆ, ಬಟ್ ನೆಕ್ಸ್ಟ್ ಎಜುಕೇಶನ್ ಮಾಡು ಅಂತಂದ್ರೆ ನನ್ನ ಅಕ್ಕ ಏನಂದ್ರು ನನ್ ಮಗಳು ಇಷ್ಟ ಅವಳ್ ಬೇಡ ಹಂಗೆ ಹಿಂಗೆ ಅಂತ ಮಾತಾಡ. ಅಲ್ಲಿ ಹಿರಿಯರ್ ಮುಂದೆ ನಂಗೆ ಏನು ಮಾತಾಡಕ್ ಬರಲ್ಲ, ದೊಡ್ಡವ್ರ ಮುಂದೆ. ಈಗ ಅಟ್ ಲೀಸ್ಟ್ ಅವಳ ಪಾಡಿಗೆ ಅವಳು ಎಲ್ಲಾದ್ರೂ ಇರ್ಲಿ ಅಂತ ಅನಿಸ್ತಿದೆ. ಇವಾಗ ಅವಳಂತೂ ನಂಗೆ ಮಾತು ಕೊಟ್ಟಿದ್ದಾಳೆ, ನೀವು ನಂಗ್ ಕಳ್ಸಿದ್ರೆ ಅಲ್ಲಿ ನಾನ್ ಸತ್ತೋಗ್ತೀನಿ ಅಂತ. ಇಲ್ಲ ನೀ ಯಾರಿಗೂ ಹೇಳ್ಬೇಡ, ನಾನು ಎಲ್ಲಾದ್ರೂ ಹೋಗ್ತೀನಿ, ಆಶ್ರಮಕ್ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತಾಳೆ. ಎಷ್ಟಂತೂ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಗೂಗಲ್ ಅಲ್ಲಿ ಸುಮ್ನೆ ಸರ್ಚ್ ಮಾಡೋದು, ಯಾರಾದ್ರೂ ಹೆಲ್ಪ್ ಮಾಡ್ತಾರ, ನಿಮ್ಮನ್ನು ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿದಾಳ ಅನ್ಸುತ್ತವಳು, ಅಲ್ಲಿ ಇಲ್ಲಿ ಸರ್ಚ್ ಮಾಡೋದು. ಅವ್ಳ ಮೈಂಡ್ ಅಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಹೋಗೋದ್ ಬೇಡ, ಅವ್ರ ಅಮ್ಮನಿಗೆ ಬಿಡಿಸೋ ಹೋಗಿದ್ರೆ ಇಲ್ಲ ಇಲ್ಲ ಅಂದ್ರೆ ಮನಿ ಬಿಟ್ಟು ಹೊರ ಹೋಗು ಅಂತ ಹೇಳ್ತಾರಂತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಷ್ಟೇನಾ ಸ್ಟೋರಿ ಇದು? ನೀವ್ ಹೇಳೋದ ಅಷ್ಟೇ ಇಷ್ಟೇನಾ ಅವ್ರದ್ದು ಪ್ರಾಬ್ಲಮ್? ಹಾ ಇಷ್ಟೇ ಅನ್ಸುತ್ತೆ ನಂಗೆ, ಅವ್ಳ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗುತ್ತೆ. ಓಕೆ ಒಂದ್ ಥಿಂಗ್, ಯಾಕಂದ್ರೆ ಈಗ ನೀವ್ ಹೇಳೋದ್ ನಾನು ಕೇಳಿಸ್ಕೊಂಡಲ್ವಾ. ಯು ಡೂ ಒನ್ ಥಿಂಗ್, ಹಿಂಗಂದ್ರೆ ಇವಾಗ ನೀವು ಟೀಚರ್ ಅಂತಿದ್ದೀರ, ಸ್ಪೋರ್ಟ್ಸ್ ಟೀಚರ್ ಆಗಿರೋದ್ರಿಂದ, ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ನೀವು ಎಂಗೇಜ್ಮೆಂಟ್ ಅಲ್ಲೇ ತಡಿಬೋದಾಗಿತ್ತಲ್ವಾ? ಯಾಕಂದ್ರೆ ಹಾ ನಂಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನು ಹೈಯರ್ ನನ್ನ ಸ್ಪೋರ್ಟ್ಸ್ ನಾನು ಅವಾಗ ನಾನು ಸ್ಪೋರ್ಟ್ಸ್ ಹುಡುಗಿ ಅಲ್ವಾ, ನಾನು ಒಂದೇ ಕಡೆ ಇರ್ತಾನೆ ಇರ್ಲಿಲ್ಲ. ಗುಜರಾತ್ ಓಪನ್ ಮ್ಯಾಚ್ ಆಡಕ್ ಹೋಗ್ತಿದ್ದೆ ನಾನು, ನಾನು ಆಳ್ವಾಸ್ ಕಾಲೇಜ್ ಮೂಡುಬಿದ್ರಿಯಲ್ಲಿರೋದು. ಮತ್ತೆ ನಾನು ನಾನು ಈವನ್ ನನ್ನ ಎಂಪಿಎಡ್ ಮಾಸ್ಟರ್ ಡಿಗ್ರಿ ಮುಗಿಯೋವರೆಗೂ ನನ್ನ ಫೋನ್ ಯೂಸ್ ಮಾಡ್ತಾ ಇರ್ಲಿಲ್ಲ. ನನ್ನ ಹತ್ರ ಫೋನ್ ಇರ್ಲಿಲ್ಲ, ಬಟ್ ಇಲ್ಲಿ ಬಂದಾಗ ನಂಗೆ ಒಂದ್ಸಲ ಹೇಳಿದ್ಲು ಚಿಕ್ಕಿ ನಂಗೆ ಇಷ್ಟ ಇಲ್ಲ ಅಂತ ಅಂದ್ರೆ, ನಾನು ಅದನ್ನ ಅಕ್ಕನ ಮುಂದೆ ಹೇಳ್ದೆ. ಏ ನೀನ್ ಅವಾಗ ನನ್ನ ಅಕ್ಕನೇ ನೀನೇನು ಹಾಗೆ ಹೀಗೆ ಅಂತ ಕೇರ್ಲೆಸ್ ಮಾಡಿದ್ರು. ಅವನಿಗೆ ಸ್ವಂತ ಅಕ್ಕ ನಂದ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ಲು. ಅಂದ್ರೆ ನಮ್ಮ ಅಪ್ಪ ಅಮ್ಮ ಅವಳ ಮಗಳ ನಾವು ಕಳ್ಸಲ್ಲ ಅಂತ ಹೇಳಿದ್ವಿ, ಒಂದ್ ಸ್ವಲ್ಪ ದಿನ ಅವಳನ್ನ ನಮ್ಮ ಹತ್ರನೇ ಇಟ್ಕೊಂಡಿದ್ವಿ. ಸ್ವಂತ ಅಯ್ಯೋ ನನ್ ಮಾತು ಬೇಡ, ನನ್ನ ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಬೇಡ ಅವ್ನ್ ಸರಿ ಇಲ್ಲ ಹಂಗೆ. ಅವಳ ಮೈಂಡ್ ಏನಾಯ್ತೋ ಗೊತ್ತಿಲ್ಲ. ಮನೇಲಿ ಇವಾಗ ಯಾರಿಗೂ ಇಷ್ಟ ಇಲ್ಲ ಕಳ್ಸೋದಲ್ಲಿ. ನಿಮ್ ಅಕ್ಕ ಅವ್ರ ಏಜ್ ಎಷ್ಟು? ಏಜ್ ಇವಾಗ 40 ಇರ್ಬೇಕೇನೋ. 40. ಆ ಹುಡುಗನ ಏಜ್ ಎಷ್ಟು? ಆ ಹುಡುಗನ ಏಜ್ ನನ್ ಏಜ್ ಅವನಿಗೆ 27. ನನ್ ಕ್ಲಾಸ್ಮೇಟ್ ಆಕ್ಚುಲಿ ಅವನಿಗೆ 20, ಇವಾಗ 30 ನಡೀತಿದೆ ಅವನಿಗೆ. 30. ಓಕೆ. ನನ್ಕಿತ ಅಂದ್ರೆ ಕ್ಲಾಸ್ಮೇಟ್, ಬಟ್ ಏಜ್ ಅಲ್ಲಿ ದೊಡ್ಡವನಿದೆ. ಅವನು ಹಸಿ ದಟ್ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಕೊಂಡು 7th ವರ್ಗೂ ಅವನ ಜೊತೆನೆ ಕಲ್ತಿದ್ದೀನಿ ನಾನು. ಏನ್ತರಲ್ಲೂ ಯೂಸ್ ಇಲ್ಲ. ಒಂದ್ ಎಜುಕೇಶನ್ ಮಾಡ ಎಜುಕೇಟೆಡ್ ಇದ್ದವ್ರು ಯಾವತ್ತೂ ಹೆಂಡತಿನ ಆತರ ಚೀಪ್ ಆಗಿ ನೋಡಲ್ಲ.
ಅಟ್ಲೀಸ್ಟ್ ಫೋನ್ ಅಲ್ಲಿ ಆದ್ರೂ ಚೆನ್ನಾಗಿ ಮಾತಾಡ್ತಾನ, ಅದ್ನೂ ಇಲ್ಲ. ಅದೇನೋ ಬ್ಯಾಡ್ ಬ್ಯಾಡ್ ವರ್ಡ್ಸ್, ನೀ ಅವನ್ ಜೊತೆ ಇವನ್ ಜೊತೆ, ನಮ್ಮ ಅಕ್ಕ ನಿಮ್ಮ ಅಮ್ಮನ ಕಳಿಸ್ತೀಯ ನನ್ನ ಹತ್ರ, ನೀ ಬರ್ಲಿಲ್ಲ ಅಂದ್ರೆ ಈ ತರ ಮಾತಾಡೋದು. ಅದೆಲ್ಲ ಅದನ್ನ ನಾನ್ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಅಕ್ಕಾಗ ಅದ್ ಹೇಳಿದ್ರೆ ಅವ್ ಸಿಟ್ಟು ಕೋಪದಲ್ಲಿ ಅಂದನ್ಬಿಡು ಈ ತರ, ಕೋಪದಲ್ಲಿ ಅಂದನ್ಬಿಡು ಹಂಗೆ ಹಿಂಗೆ. ಅಂದ್ರೆ ಅವ್ರು ನಮ್ಮ ರಿಲೇಶನ್ ಅವರೇನಾ ಹುಡುಗ? ಅವರು ಹುಡುಗ ರಿಲೇಶನ್ ಅಲ್ಲ, ಊರಲ್ಲಿ ಇರೋದು. ನಮ್ಗೆ ಯಾವ ರೀತಿಲೂ ರಿಲೇಶನ್ ಇಲ್ಲ. ಅಂದ್ರೆ ಓಪನ್ ಆಗಿ ಹೇಳ್ತೀನಿ, ಡೋಂಟ್ ಫೀಲ್ ಬ್ಯಾಡ್. ಯಾಕಂದ್ರೆ ಈ ಕೇಸ್ ಅಲ್ಲಿ ಏನ್ ನಾನ್ ರಿಯಲೈಸ್ ಮಾಡಿ ನಾನ್ ಹೇಳ್ತಿರೋದು ಏನಂದ್ರೆ, ಮೇ ಬಿ ನಿಮ್ ಅಕ್ಕನ್ಗೂ ಆ ಹುಡುಗನ್ಗೂ ಮೇ ಬಿ ಇರ್ಬೋದು ಅಂತ. ಎಸ್, ಯಾಕಂದ್ರೆ ಆ ಹುಡುಗ ಎಷ್ಟೇ ಇಷ್ಟೆಲ್ಲ ಮಾಡ್ತಿದ್ರು ನಿಮ್ ಅಕ್ಕ ಅವನಿಗೆ ಸಪೋರ್ಟ್. ಯಾಕಂದ್ರೆ ಯಾ ಹೆಣ್ಮಗ್ಳು ಆಗ್ಲಿ ಅಪ್ಪನಮ್ಮನ ಮಾತು ಕೇಳೇ ಕೇಳ್ತಾರೆ. ಒಂದು ಒಂದು ಯಾಕಂದ್ರೆ ಕಷ್ಟ ಆದಾಗ ಗಂಡ ಆಗಿಲ್ಲ ಅಂದ್ರು, ಅವ್ರ ಅತ್ತೆ ಮಾವ ಆಗಿಲ್ಲ ಅಂದ್ರು ಅಪ್ಪ ಅಮ್ಮ ಆಗ್ತಾರನ್ನೋ ಹೋಪ್ ಇರುತ್ತೆ ಪ್ರತಿಯೊಂದು ಹೆಣ್ಣಿಗೂ. ಫರ್ದರ್ ದಟ್ ಇದ ತಂಗಿ ನಾನು ಹೇಳ್ತಿದ್ದಾಳೆ ಅಂತಂದ್ರೆ, ಅವಳು ಎಷ್ಟು ಓದ್ಕೊಂಡಿದ್ದಾಳೆ, ಎಜುಕೇಟೆಡ್ ಪರ್ಸನ್ ಅವಳು ಹೇಳ್ತಿದ್ದಾಳೆ ಅಂದ್ರೆ ನಮ್ ಕಡೆ ಆಗಿದ್ರೆ ನಂಬ್ತಾರೆ. ಸೊ ಅದು ನಂಬಿಲ್ಲ ಅಂತಂದ್ರೆ ಮೇ ಬಿ ದೇ ಆರ್ ಮೂವಿಂಗ್ ಸಮಥಿಂಗ್ ವೇ ಲೈಕ್. ಯಾಕಂದ್ರೆ ನೀವಾಗ ಸ್ವಂತ ಅಕ್ಕ ಇನ್ನೊಂದು, ಅವ್ರು ನೀವಾಗ ಅಂದ್ರೆ ನಿಮ್ ಅಕ್ಕನ ಅಂದ್ರೆ ನಿಮ್ ಅಮ್ಮನ ಕಳಿಸು ನನ್ನ ಪಕ್ಕ ಮಲ್ಗಕ್ಕೆ ಅಂತ ಹೇಳಿದಾಗೂ ಅವ್ರನ್ನ ಹೇಳಿದಾರೆ ಅಂತಂದ್ರೆ ನಮ್ ಕಡೆ ಆಗಿದ್ರೆ ಮೂತಿ ಮುಖ ಏನು ನೋಡ್ತಾ ಇಲ್ಲ, ಹೊಡೆದಾಗ್ತಾ ಇದ್ದು. ನಾನು ಹಾಗೆ ಮಾಡಿದ್ದು, ನನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನನ್ ಕೈಯಲ್ಲಿ ಅವ್ನು ಒಂದ್ ತುತ್ತು. ನನ್ ಬಾಕ್ಸರ್, ಬಾಕ್ಸಿಂಗ್ ಪ್ಲೇಯರ್, ಕರಾಟೆ ಪ್ಲೇಯರ್, ನನ್ ಎದುರುಗಡೆ ನಿಲ್ಲಕ್ ಧೈರ್ಯ ಇಲ್ಲ ಅವನಿಗೆ. ಅವನಿಗೆ ಅಷ್ಟೇ ಅಲ್ಲ, ಅವ್ನ ಫ್ಯಾಮಿಲಿಗೂ ನಿಲ್ಲಕ್ ಧೈರ್ಯ ಇಲ್ಲ. ನಾನು ಯಾವ್ದಕ್ಕೆ ಸೈಲೆಂಟ್ ಇದೀನಿ ಅಂದ್ರೆ, ನನ್ನಪ್ಪ ಊರಲ್ಲಿ ತುಂಬಾ ದೊಡ್ಡ ವ್ಯಕ್ತಿ. ಗೊತ್ತಾಯ್ತು ನನ್ಗೆ, ಯಾಕಂದ್ರೆ ನಿಮ್ ಕಡೆ ಮಾನಕ್ಕೆ ಪ್ರಾಣ ಕೊಡೋರಲ್ವಾ. ತುಂಬಾ ದೊಡ್ಡ ವ್ಯಕ್ತಿ. ನಾನೊಂಥರ ರೌಡಿ ತರ ಬಿಹೇವ್ ಮಾಡೋದು ಇಷ್ಟ ನನ್ನ ಅಪ್ಪನಿಗೆ. ನಾನು ಹುಡುಗನ್ ತರ ಇರಕ್ ಇಷ್ಟ ಪಡ್ತಾರೆ, ಬಟ್ ಎಷ್ಟೇ ಆಗ್ಲಿ ನನ್ನ ಅಪ್ಪನ ಮರ್ಯಾದೆ ಉಳಿಸ್ಬೇಕಲ್ಲ. ನಮ್ಮ ಅಪ್ಪ 4 ಮಂದಿ ಮನೆಗೆ ನ್ಯಾಯ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ನಿನ್ ಮಗಳನ್ನ ಸರ್ ಈ ತರ ಅನ್ಬಾರ್ದು ಅನ್ನೋ ಉದ್ದೇಶದಿಂದ ಸೈಲೆಂಟ್ ಆಗಿದ್ದೀನಿ. ನಾನು ಅವನಿಗೆ ಫೋನ್ ಹಚ್ಚಿ ಕೇಳಿ ಅದು ಕೇಸ್ ನಾನ್ ಮಾಡಿದೀನಿ ಅಂತ ನನ್ ಮೇಲೆ ಅಪರಾಧ. ಯಾಕಂದ್ರೆ ನಾನು ಸ್ವಲ್ಪ ಸೋಷಿಯಲ್ ವರ್ಕರ್, ನಾನು ಗರ್ಲ್ಸ್ ಗೆ ಚೈಲ್ಡ್ಹುಡ್ ಮ್ಯಾರೇಜ್ ಎಲ್ಲ ಸ್ಟಾಪ್ ಮಾಡ್ತಿದ್ದೆ. ನನ್ ಮನೆ ನನ್ಗೆ ಸ್ಟಾಪ್ ಮಾಡಕ್ ಆಗ್ಲಿಲ್ಲ. ಫೋನ್ ಮಾಡಿ ಹೇಳೋದು, ಇದು ಮಹಿಳಾ ಸಂಘದಲ್ಲಿ ಇರೋದು, ಈ ತರ ಎಲ್ಲ ಮಾಡ್ತಿದ್ದೆ. ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಅವ್ರು ನನ್ ಮೇಲೆ ಅನ್ಮಾನ. ಆಮೇಲೆ ಅವ್ನ ಅಣ್ಣ ಮಾಡಿ, ಮಾಮ ಮಾಡಿಲ್ಲ ಅಂದ ತಕ್ಷಣ ಇವಳೇ ಮಾಡಿದಾಳೆ, ಇವಳ ನಂಬರ್ ಇದೆ ಅಲ್ಲಿ ಅಂತ, ಸಿಗ್ನೇಚರ್ ಇದೆ ಅಂತ ಹೇಳುದ ಅವನು. ಸ್ವಲ್ಪ ದಿನ ನನ್ನ ಅಪ್ಪನು ಕೇಳಿದ್ರು ನಂಗೆ, ನಾನ್ ಮಾಡಿಲ್ಲ ಅಂದ ತಕ್ಷಣ ನನ್ನ ಅಪ್ಪ ಸೈಲೆಂಟ್ ಆದ್ರು, ಬಟ್ ಅವ್ರ ನಮ್ಮ ಅಕ್ಕ ಸೈಲೆಂಟ್ ಆಗ್ಲಿಲ್ಲ. ಇವಳು ನನ್ ಮಗಳದ್ ಮದ್ವೆ ಕ್ಯಾನ್ಸಲ್ ಮಾಡಕತ್ತಾಳ ಅಂತ ಹೇಳಿ, ನಂದು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಹುಡುಗನ ಅಪ್ಪ ಅಮ್ಮ ಫೋನ್ ಮಾಡಿ ಬ್ಯಾಡ್ ಬ್ಯಾಡ್ ನನ್ ಬಗ್ಗೆ ಕೆಟ್ಟದಾಗಿ ಹೇಳೋದು ಈ ತರ ಮಾಡಿದ್ಲು. ನನ್ಗೆ ಅವನ್ಗೆ ನನ್ ಮೇಲೆ ನಂಬಿಕೆ ಇರೋದಿದ್ರೆ ನಂದು ರಿಲೇಶನ್ಶಿಪ್ ಕಂಟಿನ್ಯೂ ಆಯ್ತು, ಇಲ್ಲ ಅಂದ್ರೆ ನಂದು ಅಲ್ಲೇ ಮುಳುಗ್ ಬೀಳ್ತಿತ್ತಲ್ಲ. ಹೌದು, ಈ ತರ ಮಾಡಿದ್ಲು ನಮ್ಮಕ್ಕ. ಅಂದ್ರೆ ಇವಾಗ ನೀವ್ ಹೇಳಿದಾರ ನಮ್ಮಪ್ಪ ದೊಡ್ಡ ವ್ಯಕ್ತಿ ನ್ಯಾಯ ಮಾಡಕ್ ಹೋಗ್ತಾರೆ ಅಂತಂದ್ರಲ್ಲ, ಅಂತವ್ರ ಮಾತೆ ಕೇಳಿಲ್ಲ ಅಂತ ಹೇಳಿದ್ರೆ ನಿಮ್ ಅಕ್ಕ ಎಷ್ಟು ಮುಂದುವರೆದಿರಬಹುದು? ಟು ಬಿ ಅಂದ್ರೆ ಟು ಬಿ ಫ್ರಾಂಕ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇರೋದ್ರೆ ಯಾಕಂದ್ರೆ ನಿಮ್ ಕೇಸ್ ಕೇಸ್ ನಾನು ನೋಡ್ದೆ, ಅಂದ್ರೆ ನೀವ್ ಹೇಳಿದ್ದೀನೆಲ್ಲ ಕೇಳಿಸ್ಕೊಂಡ್ನಲ್ಲ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೇಳ್ತಿರೋದು, ಯಾಕಂದ್ರೆ ನಿಮ್ಮ ಅಕ್ಕನ್ಗೆ 40 ವರ್ಷ, ಇವನ್ಗೆ 28 ವರ್ಷ, 28-29 ವರ್ಷ ಆಗಿರೋದ್ರಿಂದ ಮೇ ಬಿ ಅಟ್ರಾಕ್ಟ್ ಆಗಿರ್ಬೋದು. ಯಾಕಂದ್ರೆ ನಿಮ್ ಮಾವ ಏನ್ ಮಾಡ್ತಾರೆ, ಸ್ವಂತ ಮಾವ ಅಕ್ಕನ ಗಂಡ ಏನು ಮಾಡುದಿಲ್ಲ, ಕುಡ್ಕೊಂಡ್ ಎಲ್ಲೋ ಬಿದ್ದಿರ್ತಾನೆ. ಮತ್ತೆ ಬಿಡಿ, ಇದು ನನಗೆ ಕ್ಲಾರಿಟಿ ಬಂತು. ಯಾಕಂದ್ರೆ ನಾನು ವ್ಯಾಲ್ಯೂಯೇಷನ್ ಮಾಡೋ ಅವಶ್ಯಕತೆ ಇದು ಅನುಮಾನ ನಿಮ್ಗಷ್ಟೇ ಬಂದಿಲ್ಲ, ಯಾಕಂದ್ರೆ ಹಳೆಯನ್ ಜೊತೆ ನಾನು ಬೇರೆ ಹುಡುಗನ್ ಜೊತೆ ಮಾತಾಡ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿ ಮಾಡಿ ಅವನ್ ಬಗ್ಗೆ ಅವನ್ ರಿಪ್ಲೈ ಹೆಂಗ್ ಬರ್ತದೋ ಅಂತ ಯೋಚನೆ ಮಾಡಿ ಮಾತಾಡ್ತೀನಿ, ಯಾಕಂದ್ರೆ ಒಂದು ಹೆಣ್ಣಾಗಿ. ಬಟ್ ನಮ್ಮ ಎಷ್ಟ್ ನಿಮಿಷ ಮಾತಾಡ್ತೀವಿ, ಒಂದು ಬೆಸ್ಟ್ ಫ್ರೆಂಡ್ ಆದ್ರೆ ನಂದು ಒಂದು 15 ನಿಮಿಷ, ಹುಡುಗನ್ ಜೊತೆ ತುಂಬಾ ಬೆಸ್ಟ್ ಫ್ರೆಂಡ್ ಆದ್ರೆ 1/2 ಗಂಟೆ. ನನ್ನ ಅಕ್ಕ ಅವನ್ ಜೊತೆ ಎಷ್ಟು ಮಾತಾಡ್ತಾಳಂದ್ರೆ ಮಿನಿಮಮ್ 2-3 ಅವರ್ಸ್ ಮಾತಾಡ್ತಾಳೆ. ಮೈ ಗಾಡ್ನೆಸ್, ಓಕೆ, 3-2 ಅವರ್ಸ್ ಮಾತಾಡ್ತಾಳೆ. ಅಷ್ಟೆಲ್ಲ ಮಾತಾಡೋದು ಅವನ್ ಜೊತೆ ಏನ್ ಅರ್ಥ ಇದೆ? ಫ್ಲಾಶ್ ಆಯ್ತು ಅಂತಂದ್ರೆ, ನಾನು ಅದಕ್ಕೆ ಟು ಬಿ ಫ್ರಾಂಕ್ ನನ್ಗೆ ಈ ಕ್ಯಾಸ್ಟ್ ಅಲ್ಲೋ ನನ್ಗೆ ಅಷ್ಟೊಂದು ನಂಬಿಕೆ ಇಲ್ಲ. ಬಟ್ ಅದನ್ನೇ ಕೇಳಿ, ನಿಮ್ ರಿಲೇಷನ್ ಅಂತ ಕೇಳಿದೆ, ನನ್ ಕ್ಯಾಸ್ಟ್ ಅಂತ ಕೇಳಿಲ್ಲ.
ಸೊ ನೀವಂದ್ರಿ ಅಲ್ಲ ಅಂತ. ಸೊ ಅಲ್ಲೊಂದು ಕ್ಯಾಚಪ್ ಆಯ್ತು. ಬಟ್ ಏಜ್ ಡಿಫ್ರೆನ್ಸ್ ಕೇಳ್ಕೊಂಡೆ, ನಿಮ್ಮ ಅಕ್ಕಂದ ಎಷ್ಟು ಅವನ್ ಎಷ್ಟು ಅಂತ. ಸೊ ಅಲ್ಲೊಂದು ಕ್ಯಾಚಪ್ ಆಯ್ತು. ಬಟ್ ಇನ್ನೊಂದು ಮೈನ್ ಥಿಂಗ್ ಏನಪ್ಪ ನನಗೆ ಅನ್ಸಿದ್ದು ಅಂತಂದ್ರೆ, ನಿಮ್ಮ ಅಕ್ಕಂಗೆ ಊರಲ್ಲಿ ಇವನು ಹೋಗ್ತಾ ಬರ್ತಾ ಏನಾದ್ರು ಅಡ್ಡಿ ಆದ್ರೆ, ಸೊ ಮಗಳನ್ನ ಕೊಟ್ರೆ ಅಳಿ ಆಗ್ತಾನೆ, ಸೊ ಬಂದು ಹೋದ್ರು ಡೌಟ್ ಬರಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಂದ ಮಗಳ ಲೈಫ್ ನ ಹಾಳು ಮಾಡಿದಾಳೆ ನಿಮ್ಮ ಅಕ್ಕ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಕೇಸಸ್ ನಾನು ಹ್ಯಾಂಡಲ್ ಮಾಡ್ತೀನಲ್ಲ, ಸೊ ಅದನ್ನ ನೋಡ್ತಾ ಇರ್ತೀನಿ, ಅದೇ ಕೇಳ್ತಿದ್ದೀನಿ ನಾನು ಆಕ್ಚುಲಿ. ಇನ್ನೊಂದು, ಅವ್ರ ಮದ್ವೆಕ್ಕಿಂತ ಮುಂಚೆ ಅವನ ಜೊತೆ ನಮ್ಗೆ ಅಷ್ಟೊಂದು ಇದು ಇರ್ಲಿಲ್ಲ. ಯಾಕಂದ್ರೆ ಊರಲ್ಲಿ ಅವ್ನ, ನಾನಂತೂ ಊರಲ್ಲಿ ಹೋದ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ. ಯಾಕಂದ್ರೆ ಊರಲ್ಲಿ ನಾನ್ ಸೋಷಿಯಲ್ ವರ್ಕರ್ ಅಂತ ಹೇಳಿ ನನ್ಗೆ ಎಲ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸಣ್ಣ ಪುಟ್ಟ ಆಶ್ರಮ ನಡೆಸ್ತೀನಿ ಅಂತ ಹೇಳಿ ಎಲ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇವ್ರನ್ನೆಲ್ಲ ನಾನು ನೋಡ್ತಾನೆ ಇರ್ಲಿಲ್ಲ. ನನ್ನ ಅಕ್ಕನ ನನ್ನ ಜೊತೆ ಬರ್ತಿದ್ಲ ಅವಾಗ, ನನ್ನ ಅಪರೂಪ ಊರಿಗೆ ಹಳ್ಳಿಗೆ ಹೋಗೋದು ಅಪರೂಪ. ಏನ ಅವಾಗೆಲ್ಲ ಅಕ್ಕ ಅವನೇ ಅವಾಗ ಅಂತಿದ್ಲ ಅವಳೆ, ಅದೇ ನಮ್ಮ ಸಿಡಿ ಹಿಂಗೆಲ್ಲ ಇಲ್ಲಿ ಬಿಜಾಪುರ ಲ್ಯಾಂಗ್ವೇಜ್ ಅಲ್ಲಿ ಅದೇನು ಹಂಗೆಲ್ಲ ಅಂತಿದ್ಲು. ಆದ್ರೆ ಎಂಗೇಜ್ಮೆಂಟ್ ಹುಡುಗ ನೋಡಿ ಹೋದ್ಮೇಲೆ, ಎಂಗೇಜ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಕಾಂಟ್ಯಾಕ್ಟ್ ಆದ್ರು ಅವ್ರು ಒಲ್ಲ. ಅವಾಗ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಾನ ಅವನು. ಹಾ ಅಕ್ಕ, ಹ್ಞೂ ಅಕ್ಕ ಅಂತಾನೆ ಮಾತಾಡೋದು ನನಗ. ನಾನು ತಂಗಿ ಆಗ್ತೀನಲ್ಲ, ಹಾ ಟುಮ್ಮಿ, ಹ್ಞೂ ಟುಮ್ಮಿ ಅಂತ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ರಿಲೇಶನ್ಶಿಪ್ ಅಲ್ಲೇ ಮಾತಾಡ್ತಾನೆ ಅವನು ಅಕ್ಕ. ಈಗ ನಾನು ಒಂದ್ಸಲ ಫೋನ್ ಹಚ್ಚಿ ಬೈದ ಮೇಲೆ ಅವ್ನ ನನ್ ಜೊತೆ ಕಾಂಟ್ಯಾಕ್ಟ್ ಆಗಿಲ್ಲ. ಇವಳು ಏನಾದ್ರು ನಂದೇನಾದ್ರು ಇನ್ಸ್ಟಾ ಹಿಂಗ್ ಸ್ಟೋರಿ ಇಡ್ತಾಳೆ, ನನ್ ಮೆಡಲ್ ಆಗಿದ್ದೆಲ್ಲ ಇದ್ರೆ ಅವಳ್ದ್ಯಾಕೆ ಇಡ್ತೀಯ, ಈ ತರ ಜಗಳ ಮಾಡಿ ನಮ್ಮನ್ನ ತುಂಬಾ ದೂರ ಇಡ್ತಿದ್ದಾನೆ ಅವನು. ನಾನ್ ಕೇಳಿದೆ, ನೀ ಅವನ್ ಜೊತೆ ಮಾತಾಡ್ತಿದ್ದೆ ಅಂದ್ರೆ ಅವನು ನಿನ್ಗೂ ಏನ್ ರಿಲೇಷನ್ ಅಂತ, ನಿಮ್ಗೆ ಡೌಟ್ ಬಂದಿದೆಯಲ್ಲ ಅದ್ನ ಕೇಳಿದ್ಕೇನೆ. ಅವಾಗಿನ ಹಿಡಿದು ನನ್ ಮನೆಗ್ ಬರ್ಬೇಡ ಅಂತ ಹೇಳಿದ್ರು. ಮನೆಗ್ ಬರ್ಬೇಡ ಅಂದವ್ರ ಮನೆಗ್ ಯಾಕೆ ಹೋಗೋದು ಅಂತ ಹೇಳಿ ನಾನ್ ಬಿಟ್ಬಿಟ್ಟೆ. ಬಟ್ ನನ್ ಮಗಳ ಮುಖ ನೋಡಕ್ ಆಗ್ಲಿಲ್ಲ, ಹುಡುಗಿ ಮುಖ. ತುಂಬಾ ರಿಕ್ವೆಸ್ಟ್ ಮಾಡಿ ಫೋನ್ ಕಸ್ಕೊಂಡ್ರ ಹುಡುಗಿನ, ಒಂಥರ ಟಾರ್ಚರ್. ಮನೆಯಲ್ಲಿ ಎಲ್ಲ ಇದೆ ಬಟ್ ನೆಮ್ಮದಿ ಇಲ್ಲ ಅನ್ನೋ ತರ ಮಾಡಿದ್ರು. ಒಂದ್ ಸಮ್ ಟೈಮ್ ನಮ್ಮಅಪ್ಪ ಏನಾಗಲ್ಲ ಹುಡುಗಿ ಮುಖ ನೋಡಿದ್ರು, ಒಂದ್ಸಲ ಮನೆಗ್ ಹೋಗು ಅಂತ ಹೇಳಿದ ತಕ್ಷಣ ಮನೆಗ್ ಹೋಗಿ ಬರ್ತಿದ್ದೀನಿ. ಇವಾಗ ಮತ್ತೆ ಅದೇ ಸ್ಟಾರ್ಟ್ ಆಗಿದೆ ಗೋಳು ಮನೆಯಲ್ಲಿ. ಒಂದಿನೂ ಅಂದ್ರೆ ಇವಾಗ ಪೊಲೀಸ್ ಅವರು ನಿಮ್ ಗೊತ್ತಿರೋ ಹಾಗೆ ಎಷ್ಟು ತಗೊಂಡಿರ್ಬೋದು? ಎಷ್ಟ್ ನಂಗ ಅದ್ ಅಲ್ಲಿ ನನ್ಗೇನು ಗೊತ್ತಿಲ್ಲ. ಅಲ್ಲಿ ಫ್ರಾಂಕ್ ಅಂದ್ರೆ ತಗೊಂಡಿದಾರ ನಿಮ್ ಗೊತ್ತಿದಾಗೆ? ಹಾ, ಅವಳು ಹೇಳ್ತಾಳೆ ದುಡ್ಡು ಕೊಟ್ಟು ಮಹಿಳಾ ಸಂಘದವ್ರು ಬಂದಿದ್ರು ಅಂತ. ಬೇವರ್ಸಿಗಳನ್ನ ಎಲ್ಲಿ ನೋಡಿಲ್ಲ, ಅಮೌಂಟ್ ತಗೊಂಡ್ರು ಹೋದ್ರು. ಬಟ್ ಅವ್ರು ಹುಡುಕಿದ್ರು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹುಡುಕಿದ್ರು, ಅಕ್ಕಾಡಿ ಕಡೆ ಎಲ್ಲ ಸರ್ಚ್ ಮಾಡಿದ್ರು. ನಾನ್ ಇವ್ರು ಅವ್ರು ಯಾರಂತ ನಂಗ್ ಗೊತ್ತಿದ್ದಿದ್ರೆ ನಾನು ಏನೋ ಮಾಡ್ತಿದ್ದೆ. ಬಟ್ ನಾನು ಅದೇ ಹೋಗಿ ಇಳಿದಿದ್ನಲ್ಲ, ನಾನು ಅವ್ರ ಜೊತೆನೆ ಇದ್ದೆ. ಬಟ್ ನನ್ಗ ಅವ್ಳು ಬಿಟ್ಟು ಕೊಡ್ಲಿಲ್ಲ, ನಂಗೆ ಹೇಳಿಲ್ಲ ಅವ್ಳು. ಅವ್ರು ಹುಡುಕ್ ಎಲ್ಲ ಮುಗಿದು ಮುಚ್ಚಿಟ್ಟ ಮೇಲೆ ನಾವು ಒಂದ್ ಕಡೆ ನಮ್ಮನ್ನ ಮುಚ್ಚಿಟ್ಟಿದ್ರು. ಅವಾಗ ಹೇಳ್ತಾಳೆ, ಅಕ್ಕ ನಾನೇ ಮಾಡಿದ್ದು ಕೇಸು, ನಿನ್ನ ಅವಾಗೆ ಹೇಳಿದ್ರೆ ಏನಾರ ಮಾಡ್ಬೋದು ಇತ್ತಲ್ಲ. ನಾನು ಅದ್ರ ಮುಂದೆ ದೊಡ್ಡವ್ರ ಹತ್ರ ಮಾತಾಡಿದೆ. ಅವ್ರ ದೊಡ್ಡವ್ರು, ನೀ ಇದನ್ನ ರಿಸ್ಕ್ ತಗೋತೀಯ ನೀನು ಅಂತ ಅಂದ್ರು. ನೀನ್ ಅಕ್ಕ ಮಾಡಿದ್ದೆಲ್ಲ ರಿಸ್ಕ್ ತಗೋತೀಯ ನೀನು ಅಂತ ಅಂದ್ರು. ನಾನು ಅವಾಗ ರಿಸ್ಕ್ ತಗೋತೀಯ ಅಂದ ತಕ್ಷಣ ನನ್ ಮೈಂಡ್ ಏನ್ ಓಡ್ತಂದ್ರೆ, ಇಲ್ಲ ಬೇಡ ಅಂತಾನೆ ಅನಿಸ್ತು. ಅದೇನ್ ಯಾವಾಗ್ಲೂ ಧೈರ್ಯದ ಹತ್ರ ಇರೋಳು, ಬಟ್ ಅವತ್ತಿನ ದಿನ ನಾನು ಧೈರ್ಯ ಕಳ್ಕೊಂಡೆ. ಏನ್ ಮೈಂಡ್ ಅಲ್ಲಿ ಬಂತು ಗೊತ್ತಿಲ್ಲ. ನನ್ನ ಅಪ್ಪನಿಗೆ ಹೇಳಿದೆ, ಅಪ್ಪ ಹಿಂಗ್ ಮಾಡಿದ ಸವು ಏನ್ ಮಾಡೋದು. ನನ್ನ ಅಪ್ಪ ಹೇಳಕ್ ಹೋದ್ರು, ಮದ್ವೆ ಕ್ಯಾನ್ಸಲ್ ಮಾಡ್ರಪ್ಪ 2 ವರ್ಷ ಆದ್ಮೇಲೆ. ಅದನ್ನ ಊರ್ ಜನಕ್ ಹೇಳ್ಬಾರ್ದು, ಮಗಳು ಈ ತರ ಮಾಡಿದಾಳ ಮೊಮ್ಮಗಳು ಅಂತ ಹೇಳ್ಬಾರ್ದು ಅಂತ ಹೇಳಿ ನನ್ನ ಅಪ್ಪ ಕ್ಯಾನ್ಸಲ್ ಮಾಡ್ರಿ, ನೆಕ್ಸ್ಟ್ ಮುಂದಿನ ವರ್ಷ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ, ನನ್ನ ಅಕ್ಕ ದೊಡ್ಡ ರಂಪ ರಾಮಾಯಣ ಮಾಡ್ಬಿಟ್ಲು. ಹ್ಮ್, ನೀನು ಮಾಡ್ತೀಯನ್ ಖರ್ಚ ಇದು ಎಷ್ಟೆಲ್ಲ, ಬಲ್ಲೆಲ್ಲಿ 1 ರೂಪಾಯಿ ಇರ್ಲಿಲ್ಲ, ಹತ್ರ 1 ರೂಪಾಯಿ ಇರ್ಲಿಲ್ಲ ಅವಳ ಹತ್ರ. ಎಲ್ಲಿ ಎಲ್ಲಿಂದ ಸಾಲ ಮಾಡಿ ಅದು ಇದು ಮಾಡಿ ಮದ್ವೆ ಲಾಕ್ಡೌನ್ ಒಳಗಡೆ ಖರ್ಚಾಗೋದಿಲ್ಲ ಅಂತ ಹೇಳಿ ಮದ್ವೆ ಮಾಡಿದ್ಲು ಅವಳು. ಮದ್ವೆ ಪ್ಲಾನ್ ಹಾಕೊಂಡ್ ಕುಂತ್ಲು. ನನ್ ಚಿಕ್ಕಪ್ಪ ಅಂದ್ರು, ನನ್ ಚಿಕ್ಕಪ್ಪನ ಹತ್ರ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ರು ತುಂಬಾ ಸ್ಕೋಪ್ದವ್ರು, ಕೊಡದೆ ಬಿಡ್ತಾರ ಅವ್ರು. ಹಿಂಗಾಗಿ ಅವ್ರ ಹತ್ರ ಹೇಳಿಲ್ಲ. ನನ್ನ ಅಪ್ಪ ತುಂಬಾ ಸಪೋರ್ಟಿವ್, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ನನ್ ಜೊತೆ. ಅದಕ್ಕೆ ಅವ್ರ ಹತ್ರ ಹೇಳಿದ್ರೆ ಅವ್ರ ಮಾತ್ ಕೇಳಕ್ಕೆ ಹೋಗ್ಲಿಲ್ಲ. ನೀನ್ ಯಾರು ಅಂತ ಕೇಳ ಹೇಳಕ್ಕೆ ನಿಂಗು ಎಲ್ಲ ಬೇಡ, ನೀವು ನನ್ ಸಂಬಂಧ ಬೇಡಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡಿ ಕಡಿಗು 12 ಗಂಟೆಗೆ ಮದ್ವೆ ಮಾಡ್ಬಿಟ್ರು. ಅಂತ ಅಷ್ಟು ಚಿಕ್ಕ ಮಗು ಪಾಪ, ಅದಕ್ಕೆ ಜ್ಞಾನ ಅನ್ನೋದು ಇರಲ್ಲ, ಒಂದು ಏನ್ ಮಾಡ್ಬೇಕು ಅನ್ನೋ ಒಂದು ಇದಿರಲ್ಲ. ಅಂತ ಮಗುನ್ನ ಈತರ ಈತರ ಮಾಡಿದ್ರೆ ಅದು ಎಷ್ಟು ಮಾತ್ರ ಸರಿ? ಸ್ಟ್ಯಾಂಡರ್ಡ್ ಗೆ ಎಂಗೇಜ್ಮೆಂಟ್ ಮಾಡಿದಾಳೆ. ಓ ಮೈ ಗಾಡ್, 9th ಸ್ಟ್ಯಾಂಡರ್ಡ್. ಅವು ಇವಳಿಗೂ ಫಸ್ಟ್ ಯಾರಿಗಾದ್ರೂ ಒಂದ್ ಹೆಣ್ಣ ಅಂದ್ಮೇಲೆ ಹುಡುಗ ನೋಡಕ್ ಬರ್ತಾನ ಅಂದ್ಮೇಲೆ ನಾಚಿಕೆ ಓಕೆ ಇಲ್ಲ ಅನ್ನೋದು ಇದ್ದೇ ಇರ್ತದೆ.
ಅವನು ನೋಡಕ್ ಬಂದ್ಮೇಲೆ ಹಾ ಇಷ್ಟ ಆದ್ ನಾನು, ಅವನ್ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಊರಿಗೆ ಹೋಗೋದೆ ಅಪರೂಪ ಅಲ್ಲ, ನಾವು ಅವ್ನ್ ತಿಂತಾನೆ ಕುಡಿತಾನೆ ಅಂತ ಗೊತ್ತಿರ್ಲಿಲ್ಲ. ನಾನು ನಾನು ನಂಗೆ ಕೇಳಿದಾಗ ನನ್ ಕ್ಲಾಸ್ಮೇಟ್ ಇದ್ನಲ್ಲ ದಡ್ಡ ಇದ್ದ ಅವ್ನ ಸ್ಕೂಲ್ ಅಲ್ಲಿ, ಬ್ಯಾಡಕ್ಕ ಅಂತ ಹೇಳಿದ್ವಿ. ಮತ್ತೆ ಬೇರೆದವ್ರು ಬ್ಯಾಡ ಅಂತ ಹೇಳಿದ್ರು, ನಮ್ಮ ಅಕ್ಕ ಓಕೆ ಅಂತ ಹೇಳಿದ್ಲು, ನಮ್ ಸೌನು ಸವಿತ್ ಅವಳ ಹೆಸರು ಸವಿತಾ ನನ್ ಮಗಳು, ಹ್ಮ್ ಇಷ್ಟ ಆದ ನಂಗು ಅಂತ ಹೇಳಿದ್ಲು. ಫಸ್ಟ್ ಗೆ ಓಕೆ ಅಂದಿದ್ದಾಳೆ, ಅದು ಓಕೆ ಅಂದ್ಮೇಲೆ ಒಂದ್ 3 ಡೇಸ್ ಫೋನ್ ಅಲ್ಲಿ ಮಾತಾಡಿದ್ರು ಅವರು. ಆ 3 ಡೇಸ್ ಫೋನ್ ಅಲ್ಲಿ ಏನ್ ಮಾತಾಡಿದ್ರಲ್ಲ, ಒಂದ್ 10 ಡೇಸ್ ಆದ್ರೂ ಮಾತಾಡಿದಾರ ಅನ್ಕೊಳ್ಳಿ, ಆ 10 ಡೇಸ್ ಅಲ್ಲಿ ಏನಾಗಿದೋ ಗೊತ್ತಿಲ್ಲ, ವಲ್ಲ ಅನ್ನಕ್ ಸ್ಟಾರ್ಟ್ ಮಾಡಿದವಳು. ಇವಾಗವರೆಗೂ ಬೇಡನೆ ಅಂತ ಹೇಳ್ತಾಳೆ, ವಲ್ಲನೆ ಅಂತಾಳ ಅವಳು. ಅವನ ಆತರ ಮಾತಾಡ್ತಾನ ಅನ್ಸುತ್ತೆ. ಮತ್ತೆ ಇವಳು ಮಾತಾಡೋದು ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಅವನು, ಅವನ್ ಮಾತಾಡೋದು ಇವಳು ಏನ್ ಮಾತಾಡ್ತಾಳಲ್ಲ ಮೇನ್ ಇಂಪಾರ್ಟೆಂಟ್ ಆದ ಪಾಯಿಂಟ್ ಅಷ್ಟೇ ಕಾಲ್ ರೆಕಾರ್ಡ್ ಮಾಡ್ತಾನೆ. ಅವನೇನ್ ಮಾತಾಡ್ತಾನಲ್ಲ ಬ್ಯಾಡ್ ಥಿಂಗ್ಸ್ ವರ್ಡ್ಸ್ ಎಲ್ಲ ಅವೆಲ್ಲ ರೆಕಾರ್ಡ್ ಆಗಲ್ಲ, ಅದು ಹೇಗೆ ಅಂತ ನಮ್ಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಮ್ಗೆ ಫೋನ್ ಅಲ್ಲಿ ಅಷ್ಟು ನಾಲೆಜ್ ಇಲ್ಲ. ನಿಮ್ ಮಗಳು ಕೇಳಬೇಕಿತ್ತು, ಅವ್ನ್ ಬ್ಯಾಡ್ ಬ್ಯಾಡ್ ಆಗಿ ಎಲ್ಲ ವಲ್ಗರ್ ಆಗಿ ಮಾತಾಡುವಾಗ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಸ್ಟೇಷನ್ ಅದನ್ನ ಸಬ್ಮಿಟ್ ಮಾಡಬಹುದಲ್ವಾ? ಅವಳಿಗೆ ಅಷ್ಟು ಧೈರ್ಯನೇ ಬರ್ತಿಲ್ಲ ರೀ, ನಿಜ ಹೇಳ್ಬೇಕಂದ್ರೆ ಅವಳಿಗೆ ಅಷ್ಟು ಧೈರ್ಯ ಇದ್ರೆ ಮದ್ವೆ ದಿನ ನಾನೇ ಮಾಡಿನ ಕೇಸು, ನಾನ್ ಮಾಡ್ಕೊಡಲ್ಲ ಅಂತ ಅಂದಿದ್ರೆ ಮುಗ್ದೆ ಹೋಗ್ತಿತ್ತು. ಬಟ್ ನಾನ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳುದ್, ನೀ ಮಾಡಿ ಅಂದ ತಕ್ಷಣ ಇಲ್ಲ ನಾ ಮಾಡಿಲ್ಲ ಅಂತ ಅಂದ್ಬಿಟ್ಲು. ನಮ್ಗೂ ಅವಾಗ ಏನ್ ಅನಿಸ್ತು ಗೊತ್ತಾಗ್ಲಿಲ್ಲ, ಅವಳು ಮಾಡಿಲ್ಲ ಅಂದ ತಕ್ಷಣ ಅವಳಿಗೆ ಇಷ್ಟ ಇದೆ ಅಂತ ಅನ್ಕೊಂಡೆ ನಾನು. ನಾನ್ ಮಂಗಳೂರಿಂದ ಬಂದ್ನಲ್ಲ, ಹಿಂಗಾಗಿ ನಂಗೆ ಏನು ಗೊತ್ತಾಗ್ಲಿಲ್ಲ. ಶೇರ್ ಮಾಡ್ತಿದ್ಲಿ ಎಲ್ಲ ಫೋನ್ ಹಚ್ಚಿದಾಗ, ನಂಗೆ ಇಷ್ಟನೇ ಇಲ್ಲ ಮಮ್ಮಿನೇ ಮಾತಾಡ್ತಾಳ ಅವನ್ ಜೊತೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ಲು. ಇವಾಗ ಮತ್ತೆ ಅದನ್ನೇ ರೊಟೇಷನ್ ಅದೇ ಆಗ್ತಿದೆ. ಇವಾಗ ಅವಳು ಚೈಲ್ಡ್ ಮ್ಯಾರೇಜ್ ಕನ್ಸಿಡರ್ ಆಗತ್ತಾ ಅಥವಾ ಆಗಲ್ವಾ? ಇನ್ನೊಂದು, ಚೈಲ್ಡ್ ಮ್ಯಾರೇಜ್ ಕನ್ಸಿಡರ್ ಆಗಲ್ಲ, ಬಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಷ್ಟ ಇಲ್ಲದ ಮದ್ವೆ ಮಾಡಕ್ ಬರೋದೇ ಇಲ್ಲ. ಸೊ ಅದ್ರ ಮೇಲೆ ನಮ್ ಕ್ಯಾಸ್ಟ್ ನ ಬುಕ್ ಮಾಡಿ ಅವ್ರು ಮಾಡ್ಕೊಂತೀನಿ, ಅದ್ ಕೊಡ್ ಹೇಳ್ತೀನಿ. ಸೊ ನಿಮ್ಮ ಬಂದಿದ್ರಲ್ಲ ಅವರು, ಸೊ ಅಲ್ಲಿ ಬಂದಿದಾಗ ಸವಿತಾ ಅನ್ನೋರು ಬಂದಿದ್ರ ಇಲ್ಲಂದ್ರೆ ಕವಿತಾ ಅನ್ನೋರು ಬಂದಿದ್ರ ಸರ್ಚ್ ಮಾಡಕ್ ಬರ್ತಾರಲ್ಲ, ಅದು ಸವಿತಾ ಅಂತ ಬಂದಿದ್ರು ಅವರು. ಸವಿತಾ ಒಬ್ರು ಅವ್ರು ಬರ್ತಾರಿಲ್ಲ ಅಂತಂದ್ರೆ ಕವಿತಾ ಅನ್ನೋರು ಒಬ್ರು ಬರ್ತಾರೆ, ಇಬ್ರಲ್ಲಿ ಒಬ್ರು ಯಾರಾದ್ರೂ ಬಂದಿರ್ತಾರೆ. ಕವಿತಾ ಅನ್ನೋರು ಬಂದಿದ್ರೆ ಟು ಬಿ ಫ್ರಾಂಕ್ ಅವರು ಒಳ್ಳೆ ಕೆಲಸ ಮಾಡಿರ್ತಾರೆ, ಯಾಕಂದ್ರೆ ನಾನು ಉತ್ನಾಳಲ್ಲಿ ಅದೇ ಉತ್ನಾಳ ಅಂತ ಇದೆಯಲ್ಲ ಬಿಜಾಪುರದಿಂದ ಆ ಕಡೆ ಉತ್ನಾಳ ಅಂತ, ಯಾರು ಬಂದಿದ್ರು ನಮ್ಗೆ ಗೊತ್ತಿಲ್ಲ. ನಂತರ ಗಿಟಕ್ ಶಾರ್ಟ್ ಇದ್ಲು ಅವಳು, ಗಿಟಕ್ ಇದ್ಲು ಅವ್ ಮತ್ತೆ ಸವಿತಾ ಇರ್ಬೋದು, ಸವಿತಾ ಇರ್ಬೋದು. ಸೊ ಅವ್ರು ಬಂದ್ರೆ ಅವ್ರು ದುಡ್ಡು ತಿನ್ನಕ್ಕೆ, ಯಾಕಂದ್ರೆ ನಿಮ್ ಕಡೆ ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ, ಡೋಂಟ್ ಫೀಲ್ ಬ್ಯಾಡ್, ದುಡ್ಡು ಕೊಟ್ರೆ ಬೇಕಾಗಿದ್ರೆ ಕಚ್ಡ ಕೂಡ ಮಾಡ್ಬಿಡ್ತಾರ ಅಂದ ಅಲ್ಲಿ. ಅಯ್ಯೋ ಹೌದು, ಯಾಕಂದ್ರೆ ಯಾಕಂದ್ರೆ ಜಸ್ಟ್ ನಾನು ನೋಡಿರೋ ಪ್ರಕಾರ ಒಂದ್ 1,000 ರೂಪಾಯಿ 500 ರೂಪಾಯಿ ಕೊಟ್ರೆ ಎಷ್ಟೋ ದುಡ್ಡು ನಿಮ್ ಕಡೆ. ಸೊ ಆ ದುಡ್ಡುಗೋಸ್ಕರ ಒಂದ್ ಹುಡುಗಿನ ಲೈಫ್ ಹಾಳು ಮಾಡಿದಾರೆ ಆಯಮ್ಮ. ಸೊ ನಾನು ಕಂಪ್ಲೇಂಟ್ ಮಾಡ್ತೇನೆ ಆಯಮ್ಮನ ಮೇಲೆ, ಡೋಂಟ್ ವರಿ. ಸೊ ಕನ್ಫರ್ಮ್ ಆಗಿ ನಾನು ಸ್ಟೇಷನ್ಗೂ ಹೋಗಿ ಮಾತಾಡ್ತೀನಿ, ನಾನು ಹೇಳ್ತೀನಿ. ಒಂದು ಕವಿತಾಗ ನಾನು ಕಾಲ್ ಮಾಡಿ ಹೇಳ್ತೀನಿ. ಸೊ ಇನ್ನೊಂದ್ ಏನಂದ್ರೆ ಲೊಕೇಶನ್ ಸೆಂಡ್ ಮಾಡಕ್ ಹೇಳಿ, ಎಲ್ಲಿದ್ದಾಳೆ ಮಗು ಅಂತ. ಲೊಕೇಶನ್ ಅವಳು ಏನಂತಿದ್ದಾಳೆ, ಇಲ್ಲಿ ಬಂದ್ರೆ ಏನು ಯೂಸ್ ಇಲ್ಲ, ನಾನ್ ಈ ಅಣ್ಣ ನಮ್ಮ ಅಕ್ಕ ಎಂತ ಡೇಂಜರ್ ಗೊತ್ತಾ, ಇಲ್ಲಿ ನೀವು ಇಲ್ಲಿ ಏನಾದ್ರು ಬಂದ್ರೆ ಅವ್ಳ ಗಂಡನ ಮನೆಗೆ ಏನು ಗೊತ್ತಾಗ್ಲಾರಂಗ್ ಇಲ್ಲೇ ಮ್ಯಾನೇಜ್ ಮಾಡಿ ಇಲ್ಲೇ ಮುಚ್ಚಾಕೋ ಇದು ಪ್ಲಾನ್ ಅವಳದು. ಅಕಸ್ಮಾತ್ ಅವ್ಳ ಗಂಡನ ಮನೆಗೆ ಗೊತ್ತಾದ್ರೆ ಅವ್ರಾದ್ರೂ ಇವ್ರನ್ನ ಏನು ಬೇಡ, ಇವ್ರನ್ನ ನಮ್ ಮನೆಗೆ ಬರೋದೇ ಬೇಡ ಅಂತಾರೇನು ಅಂತ ನಮ್ದು ಪ್ಲಾನ್. ಅವನಿಗೆ ಎಷ್ಟು ಗೊತ್ತಾದ್ರೂ ಇವ್ಳನ್ನ ಬಿಡ್ತಾನೆ ಇಲ್ಲ, ನೀ ನಂಗೆ ಇಷ್ಟ ಇಲ್ಲ ಅಂತ ಹೇಳಂತ ಹೇಳ್ತೀನಿ ಅವನಿಗೆ, ಹೇಳು ಡೈರೆಕ್ಟ್ ಆಗಿ ಅಂತ ಹೇಳ್ತೀನಿ. ಅದೆಲ್ಲ ಹಂಗಿದ್ರೆ ನಿಮ್ಮ ಅಕ್ಕ ಕಿಲಾಡಿ ಅಂದ್ರೆ ನಾವು ಕಿಲಾಡಿ ಇರ್ತೀವಿ. ಯು ಡೂ ಒನ್ ಥಿಂಗ್, ಆ ಹುಡುಗಿ ನಿಮ್ಮ ಮಗಳ ಹತ್ರ ಮಾತಾಡಿ, ಆ ಹುಡುಗಿಗೆ ಓದ್ಕೊಳಕ್ ಇಷ್ಟ ಇದ್ದಂದ್ರೆ ಸಾಂತ್ವನ ಕೇಂದ್ರ ನಿಮ್ಗೂ ಗೊತ್ತಿರುತ್ತಲ್ಲ. ಸೊ ಬಹಳಷ್ಟು ಬೆಂಗಳೂರಲ್ಲಿ ಇದೆ, ನನಗೆ ಕಾಂಟ್ಯಾಕ್ಟ್ಸ್ ಇರೋರೆಲ್ಲ ನಾನು ಮಾತಾಡ್ತೀನಿ, ಬೇಕಾಗಿದ್ರೆ ಬ್ಯಾಂಗ್ಳೂರ್ ತಂದು ಬಿಡಿ, ಅವ್ರಲ್ಲಿ ನೋಡ್ಕೊಂತಾರೆ. ಯಾಕಂದ್ರೆ ಲೈಫ್ ಹಾಳ್ ಮಾಡೋದು ಒಳ್ಳೇದಲ್ಲ ಹುಡುಗಿ, ಯಾಕಂದ್ರೆ ಓದ್ಕೊಂಡ್ರೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವಳು ತುಂಬಾ ಆರ್ಟ್ ಏನದು ಡ್ರಾಯಿಂಗ್ ಮಾಡೋದು ಪೇಪರ್ ಕಟ್ ಮಾಡ್ತಾರೆ ಗೊತ್ತಾ, ಪೇಪರ್ ಇಷ್ಟು ಚೆನ್ನಾಗಿ ಒಂದೇ ತರ ಅಲ್ಲ ಎಲ್ಲಾ ತರ ಕಟ್ ಮಾಡ್ತಾಳೆ. ಒಂದ್ ಮನೆ ಪೇಪರ್ ಅಲ್ಲೇ ಒಂದ್ ಏನು ಮನೆ ಮಾಡಿ ಮನೆ ಒಳಗಡೆ ಏನೇನ್ ಎಲ್ಲೆಲ್ಲಿ ಏನೇನ್ ಇರ್ತಾವಲ್ಲ ಪ್ಲೇಸ್ ಒಂದ್ಸಲ ನೋಡಿದ್ರೆ ಆತರ ಚೆನ್ನಾಗಿ ಇದು ಮಾಡ್ತಾಳೆ. ಅದೊಂದಿದೆ ಬಟ್ಟೆ ಡಿಸೈನರ್ ಮಾಡ್ತಾಳೆ, ಇದೇ ತರ ಹೊಲಿಬೇಕು ಈ ತರ. ಈ ಏಜ್ ಅಲ್ಲಿ ಅವಳಿಗೆ ಅಷ್ಟು ನಾಲೆಜ್ ಇದೆ, ಸ್ಟಡಿನೂ ಮಾಡ್ತಾಳೆ. ನಾನು ಸ್ಟಡಿ ಮಾಡ್ಲಿಕ್ಕೆ 3-4 ಸಲ ಅಮೌಂಟ್ ಕೊಟ್ಟಿದ್ದೀನಿ. ನಂಗೇನು ಅಕ್ಕನ್ ಅವಳ ಕೈ ಅಕ್ಕ ಮುಂದೆ ಇದ್ದಾಳೆ ಅವಳ ಮುಂದಿದ್ದಾಳೆ ಅಂದ್ರೆ ದೊಡ್ಡವ್ರ ಕೈಯಲ್ಲಿ ಕೊಡ್ಬೇಕಲ್ಲ ಅಂತೇಳಿ ಅಕ್ಕನ ಕೈಯಲ್ಲಿ ಅಮೌಂಟ್ ಕೊಟ್ಟೆ. ಅವಳು ಅದನ್ನ ಯೂಸ್ ಮಾಡ್ಕೊಂಡ್ಲ ಅವಳಿಗೆ ಅದಕ್ಕೆ ಸ್ಟಡಿ ಅಂತ ಹೇಳಿ, ನನ್ ಮುಂದೆ ಹ್ಞೂ ಅಂತ ಹೇಳಿ
ಅವಳಿಗೆ ಅದಕ್ಕಂದ್ರೆ ತಾನೇ ಯೂಸ್ ಮಾಡ್ಕೊಂಡ್ ಬಿಟ್ಲ, ಅವಳಿಗೆ ಹುಡುಗಿ ಸ್ಟಡಿಗೆ ಹಾಕ್ಲಿಲ್ಲ. ಓಕೆ, ಅಂದ್ರೆ ನಾನ್ ಏನೋ ಒಂದ್ ಥಿಂಕ್ ಮಾಡಿ ದೊಡ್ಡವ್ರ ಕೈಯಲ್ಲಿ ಕೊಡೋಣ ಅಂತ ಹೇಳಿ ಅವಳ ಕೈಯಲ್ಲಿ ಕೊಟ್ಟೆ ಅಷ್ಟೇ. ಇವಳು ಹಚ್ಚಲ್ಲ ಅಂತ ನಂಗೆ ಗೊತ್ತಿದ್ರೆ ಡೈರೆಕ್ಟ್ ಅವಳ ಕೈ ನಾನೇ ಅಡ್ಮಿಷನ್ ಮಾಡಿ ಬರ್ತಿದ್ದೆ. ಅಂದ್ರೆ ಈಗ ಎಷ್ಟವರೆಗೂ ಓದ್ಕೊಂಡಿದ್ದಾರೆ ಅವರು? ಆಕ್ಚುಲಿ ಅವ್ರು ಪಿ ಯು ಸಿ ಸೆಕೆಂಡ್ ಇಯರ್ ಮುಗೀತ ಈಗ. ಈಗ ಮುಗೀತಾ? ಹಾ. ಸೊ ನೆಕ್ಸ್ಟ್ ಮತ್ತೆ ಗಂಡನ ಮನೆಗೆ ಕಳ್ಸಕ್ಕೆ ಪ್ಲಾನ್? ಹಾ ಪ್ಲಾನ್. ಅಂದ್ರೆ ಅವಳಿಗೆ ಇಷ್ಟ ಇಲ್ಲ? ಇಲ್ಲ ಹುಡುಗಿಗೆ ಇಷ್ಟ ಇಲ್ಲ. ಓಕೆ, ನನ್ನ ಟೀಮ್ ಅಲ್ಲಿ ಕಳಿಸ್ತೀನಿ. ಸೊ ಒಂದು ಸ್ಟೇಟ್ಮೆಂಟ್ ಕೊಡಕ್ ಹೇಳಿ ನನಗೆ. ಅಂದ್ರೆ ಅವರು ಸ್ಟೇಟ್ಮೆಂಟ್ ಮಾಡುವಾಗ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತಾರೆ ಸಪರೇಟ್ ಆಗಿ. ಸೊ ಅಲ್ಲಿ ಭಯ ಬೀಳ್ತಾರೆ ಹೇಳಕ್ ಹೇಳಿ ಅವಳಿಗೆ. ನಿಮ್ಮ ಏನಾದ್ರೂ ನಮ್ಮ ಅವ್ವ ಅಪ್ಪ ಅವ್ರು ಹೇಳಲ್ಲ, ನಾನು ಅದನ್ನ ಹೇಳಿ ಕಳಿಸಿರ್ತೀನಿ ನಾವು ನಮ್ಮ ಟೀಮ್ಗೆ, ಯಾವ್ದೇ ಕಾರಣಕ್ಕೂ ಪೇರೆಂಟ್ಸ್ ಹತ್ರ ಹೇಳಬೇಡಿ ಅಂತ. ಸೊ ಅವ್ರು ಯಾವ್ದೇ ಕಾರಣಕ್ಕೂ ಹೇಳಲ್ಲ, ಅದೆಷ್ಟೇನೋ ಕಾಸು ಕೊಟ್ಟರು ಹೇಳಲ್ಲ. ಜೈಲಿ ಹಾಕ್ತಾರೆ ಅಂತ. ಇನ್ನೊಬ್ಬ ತಂಗಿ ಇದ್ದಾಳೆ ಅವಳಿಗೆ, ತಂಗಿ ಇದ್ದಾಳೆ ಸಂಜನಾ ಅಂತ ಹೇಳಿ, ಹಾ ಇನ್ನೊಬ್ಬನ ಮಗಳಿದ್ದಾಳೆ, ಅವಳ ಲೈಫ್ ಹಾಳಾಗುತ್ತೆ ಅಂತ ಹೇಳಿ. ಏನಾದ್ರೂ ಅಂದ್ರೆ ಅವಳು ಅವಳ ಕೇಸ್ ಜೈಲಿಗೆ ಹೋದ್ರೆ ನಮ್ ಸಂಜು ಹೆಂಗ್ ಮಾಡೋದು ಅಂತ ಅವಳ ತಲೆಯಲ್ಲಿ. ಈಗ ನಮ್ಮ ಅಕ್ಕ ಜೈಲಿಗೆ ಹೋದ್ರೆ ನಮ್ಮ ಅಮ್ಮನು ಕುಡಿದು ಎಲ್ಲೋ ಇದು ಮಾಡ್ತಾನೆ, ಜವಾಬ್ದಾರಿ ಅನ್ನೋದು ಇಲ್ಲ, ಮನೆ ನಡೆ ಏನು ಇಲ್ಲ. ಇನ್ನ ನಾ ಮಮ್ಮಿನ ಜೈಲಿಗೆ ಹೋದ್ಲಂದ್ರೆ ಸಂಜೀದ್ ಹೆಂಗ್ ಎಜುಕೇಶನ್ ನನಗೊಂದು ಡಯಾಗ್ರಾಮ್ ಬಂತು ಮೈಂಡ್ ಅಲ್ಲಿ. ಹಂಗಿದ್ರೆ ಏನ್ ಮಾಡುವ ಅಂತಂದ್ರೆ, ಈಗ ಅವ್ರಿಗೆ ನಮ್ ಟೀಮ್ ಬಂದಾಗ ಅವ್ರಿಗೆ ಸಪರೇಟ್ ಕರ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಅಲ್ಲಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಹೇಳಕ್ ಹೇಳಿ, ನನ್ಗೆ ಇಷ್ಟ ಇಲ್ದಿದ್ ಚೈಲ್ಡ್ ಮ್ಯಾರೇಜ್ ಮಾಡಿದ್ದಾರೆ, ನನ್ಗೆ ಈಗ ಏಜ್ ಆಗಿದೆ, ಸೊ ಈಗಲೂ ಅಷ್ಟೇ ನನ್ಗೆ ಅವನ ಮೇಲೆ ನನಗೆ ಇಷ್ಟ ಇಲ್ಲ, ಸೊ ಫೋರ್ಸ್ಫುಲ್ಲಿ ಕಳಿಸ್ತಿದ್ದಾರೆ, ಸೊ ನನ್ಗೆ ಇಷ್ಟ ಇಲ್ಲ, ನಾನು ಓದ್ಕೋಬೇಕು ಅಂತ ಈ ಸ್ಟೇಟ್ಮೆಂಟ್ ಕೊಡಿ. ಸೊ ಆಸ್ ಎ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವಳನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಿ, ಸೊ ಅಲ್ಲಿ ಸ್ಟೇ ಮಾಡಿ ಅವಳು ಎಲ್ಲಿ ಗಂಟ ತನಕ ಓದ್ಕೊಂತಾಳು ಅಲ್ಲಿ ಗಂಟ ಅವ್ರು ಓದಿಸ್ತಾರೆ. ಇದು ಇದು ಜವಾಬ್ದಾರಿ ಸರ್ಕಾರ ತಗೊಳುತ್ತೆ. ಸೊ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ರೆ ಡೆಫಿನೆಟ್ಲಿ ನೀವು ಕರ್ಕೊಂಡ್ ಬ್ಯಾ ಸಿಟಿಯಲ್ಲಿ ಬಿಟ್ರೆ ಡೆಫಿನೆಟ್ಲಿ ನಾನು ಕರ್ಕೊಂಡೋಗಿ ಬಿಡ್ತೀನಿ. ಸೊ ನಾನು ಇವಾಗ ಏನೋ ಪ್ಲಾನ್ ಇದೆಲ್ಲ ಮಾಡೋದು ಬೇಡ, ರಂಪ ಮಾಡೋದು ಬೇಡ, ನನ್ ಜೊತೆ ಬಾ, ನಾನು ಬೆಂಗಳೂರಲ್ಲಿ ಬಿಡ್ತೀನಿ, ಒಂದ್ ಸ್ವಲ್ಪ ದಿನ ಫ್ರೆಂಡ್ ಜೊತೆ ಇರುವಂತೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಬಟ್ ಊರಲ್ಲಿ ಜನ ಏನ್ ಅನ್ಕೋತಾರೆ ಅಂದ್ರೆ ಯಾರ ಜೊತೆ ಓಡ್ ಹೋಗಾಳಕ್ಕಿ ಅಂತ ಅನ್ಕೋತಾರ ಅಕ್ಕ, ಡೋಂಟ್ ಥಿಂಕ್ ಅಬೌಟ್ ಪೀಪಲ್ ಅನ್ಕೋತಾರ ಅಕ್ಕ, ನಾನು ಅಲ್ಲ ಕೇಳ್ತೀನಿ ಮರ್ಯಾದೆ ಹೋಗುತ್ತೆ. ಲೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ಊರಲ್ಲಿ ಹೆಂಗಿದ್ರು ಅನ್ಕೊಂತಾರೆ. ಅದು ನಿಜ, ಹೆಂಗಿದ್ರು ಹೆಂಗಿದ್ರು ಇವಾಗ ಒಳ್ಳೆಯವರಿದ್ರು. ಇವಾಗ ಮೊದಲು ನೋಡಿ ನೋಡಿ, ನಾವು 100 ಒಳ್ಳೆ ಕೆಲಸ ಮಾಡಿ ನಮ್ಗೆ ಗೊತ್ತಿಲ್ಲ, ಸಣ್ಣ ತಪ್ಪು ಮಾಡ್ರಿ, ಸಣ್ಣ ತಪ್ಪು ಗೊತ್ತಿಲ್ದ್ರೇನು ಮಾಡ್ಬಿಟ್ಟಿರ್ತೀವಿ. ಚಿಕ್ಕದದು ಸಣ್ಣ ತಪ್ಪು ಮಾಡಿದ್ರೆ ಇವನು ಎಷ್ಟು ಒಳ್ಳೆಯವನು ಅನ್ಕೊಂಡಿದ್ವಿ, ಇಷ್ಟು ಕೆಟ್ಟವನ ಅಂತ. ಅದೇ ಎಷ್ಟೊಂದು ಕೆಟ್ಟದ್ ಮಾಡಿ ಅವ್ನು ಒಳ್ಳೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇವನು ಪರವಾಗಿಲ್ಲಪ್ಪ ಒಳ್ಳೆ ಕೆಲಸ ಮಾಡ್ಬಿಟ್ಟ ಅಂತ ಎಷ್ಟು ಹೊಗಳ್ಕೊಂತಾರೆ. ಇದು ನಮ್ಮ ಜನ. ಸೊ ಜನದ ಬಗ್ಗೆ ನಾನ್ ಕೇರ್ ಮಾಡಲ್ಲ, ಐ ನೋ ವಾಟ್ ಐ ಆಮ್ ಅನ್ಕೊಂಡು ಲೈಫ್ ನ ಮೂವ್ ಆನ್ ಆಗ್ಬೇಕು, ಆಯ್ತಾ? ಸೊ ಜನ ಅನ್ಕೊಂತಾರೆ, ಜನ ಇವಾಗ ಏನಾದ್ರು ನಿಮ್ ಕಡೆ ಸ್ಕೂಲ್ಗೆ ಕಾಲೇಜ್ಗೆ ಹೋದ್ರು ಲೇಟ್ ಆಗಿ ಬಂದ್ರು ಜನ ಮಾತಾಡ್ಕೊಂತಾರೆ, ಯಾಕಂದ್ರೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಟೈಮ್ ಆಗುತ್ತೆ, ಲೇಟ್ ಆಗಿ ಬಂದ್ರು ಜನ ಮಾತಾಡ್ಕೊಂತಾರೆ. ನಾನು ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಪ್ರಾಕ್ಟಿಕಲ್ ಇತ್ತು ಕಣೋ, ನಾನು ಲೇಟ್ ಆಗಿ ಹೋದ್ರೆ ಮನೆಗೆ ಯಾವನ ಹತ್ರ ಇದ್ಬಿಟ್ಟು ಬರ್ತಾವಳೋ ಇಳು, ಈ ತರ ಮಾತಾಡ್ಕೊಂತಾರೆ. ಬಟ್ ನಮ್ ಕಡೆ ಹಂಗಲ್ಲ, ನಮ್ ಕಡೆ ಹುಡುಗಿರೆಲ್ಲ 11 ಗಂಟೆ 12 ಗಂಟೆಗೆ ಮನೆಗೆ ಬರ್ತಾರೆ ಕ್ಯಾಬ್ ಅಲ್ಲಿ. ಡಿಫ್ರೆನ್ಸ್ ಇಷ್ಟೇನೆ, ಜನ ಏನ್ ಅನ್ಕೊಂತಾರೆ ಅನ್ನೋದು ನೀವು ತಳೋಕೆ ಕೇಳಿಸ್ಕೊಂಬಿಡಿ. ಬಟ್ ಅವಳಿಗೆ ಲೈಫ್ ಅಲ್ವಾ ಅದು, ಒಂದ್ ಇರೋ ಒಂದ್ ಲೈಫ್ ಅವಳು ಇಷ್ಟ ಪ್ರಕಾರ ಬಿಡಿ ಅಂತ ನಾನು ಹೇಳಿದ್ರೆ ಅವರು ನನ್ನೇ ತುಂಬಾ ಚೀಪ್ ಆಗಿ ನೋಡ್ತಾರೆ. ನೋಡ್ಕೊಳ್ಳಿ, ಚೀಪ್ ಆಗಿ ನೋಡಿದ್ರೆ ಎಷ್ಟು ಜನ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ರು ಅದನ್ನೆಲ್ಲ ನನ್ನ ಅಕ್ಕ ಹಾಳು ಮಾಡಿದ್ಲು. ಮಾಡ್ಲಿ ಬಿಡಿ, ಒಂದೇ ಒಂದು ರೀಸನ್ ಏನು ನನ್ನ ಲವ್ ಮಾಡಿದಕ್ಕೆ ಅಂತ ಹೇಳಿ. ನಾನು ಎಲ್ಲ ಊರಲ್ಲಿ ಎಷ್ಟೊಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೆ, ನಮ್ಮ ಊರಲ್ಲಿ ನೀರ್ ಇರ್ಲಿಲ್ಲ, ಅದು ಇದು ಅಂತ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಊರಲ್ಲಿ ನೀರ್ ತರಿಸ್ಕೊಟ್ಟೆ. ಅದು ಎಲ್ಲ ಒಂಥರ ಒಳ್ಳೆ ಹೆಸರು ಸಂಪಾದನೆ ಮಾಡಿದೆ. ನನ್ನ ಅಕ್ಕ ಒಂದ್ ಕ್ಷಣದಲ್ಲಿ ನನ್ನ ಮರ್ಯಾದೆ ತೆಗೆದ್ಬಿಟ್ಟು, ನಾನು ಇವಾಗಾದ್ರೂ ಊರಿಗೆ ಹೋಗಕ್ ಇಷ್ಟಪಡಲ್ಲ, ಈ ತರ ಎಲ್ಲ ಮಾಡಿದ್ಲಲ್ಲ. ಅದೊಂದು ಅದು ಆ ಸೈಡಿಗೂ ಅಂತೇಳಿ ನಾವು ಅವಳ ಮಗಳ ಭವಿಷ್ಯ ಹಾಳು ಮಾಡ್ತಿದೀವಿ ಅಂತ ಎಬ್ಬಿಸ್ತಿದ್ದಾಳು ಅವಳು. ನಾನು ಅವಳಿಗೆ ಇಷ್ಟ ಇಲ್ಲ ಅವಳ ಲೈಫ್, ಅವಳು ಯಾರ ಜೊತೆನಾದ್ರೂ ಇರ್ಲಿ ಚೆನ್ನಾಗಿರ್ಲಿ ಬಿಡಿ, ಅವಳಾಗಿ ಇಷ್ಟಪಟ್ಟು ಹೋಗಿ ಹೋದಲ್ಲಿ ಅಲ್ಲಿ ಎಷ್ಟು ಕಷ್ಟ ಬಂದ್ರು ಅವಳು ಅದನ್ನ ಏನು ಹ್ಯಾಪಿಯಾಗಿ ಎಕ್ಸೆಪ್ಟ್ ಮಾಡ್ಕೋತಾಳ ಬೇಡ. ಇಲ್ಲಿ ನಾವಾಗೆ ಕಳ್ಸಿದಲ್ಲಿ ಅಲ್ಲಿ ಎಷ್ಟು ಹ್ಯಾಪಿ ಇದ್ರು ಅದನ್ನ ಅವಳು ಎಂಜಾಯ್ ಮಾಡಲ್ಲ ಅಂತ ನಾನ್ ಹೇಳ್ತಿದ್ರೆ ಅವರು ಏನೇನೋ ಥಿಂಕ್ ಮಾಡ್ತಾರೆ, ಬ್ಯಾಡ್ ಬ್ಯಾಡ್ ಥಿಂಕ್ ಮಾಡ್ತಾರೆ, ಇವಳ ತರ ಆಗ್ಬೇಕು ಇವಳು ಹಂಗೆ ಹಿಂಗೆ ಅಂತ. ನೀವು ಏನ್
ಹೇಳಿ ಹೇಳಿ ಹೇಳಿ. ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಅವ್ಳು ಹ್ಯಾಪಿ ಆಗಿರ್ಬೇಕು, ಎಲ್ಲಾದ್ರೂ ಇರ್ಲಿ ಹ್ಯಾಪಿ ಆಗಿರ್ಬೇಕು. ಸೊ ನಾನು ಅದನ್ನ ಹೇಳ್ತೀನಿ, ನೀವು ಅನ್ನೋದು ನೀವು ಗೊತ್ತಿದ್ದು ಕರ್ಕೊಂಬರ್ತಿರೋ, ಗೊತ್ತಿಲ್ದಿರ ಕರ್ಕೊಂಬರ್ತಿರೋ, ಅದು ಡಿಪೆಂಡ್ಸ್ ಆನ್ ಯು. ಆಸ್ ಎ ಅಂಡರ್ ಆಗಿ ನೀವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ನೀವು ಕರ್ಕೊ ಬಂದು ಬಿಟ್ಟಿದ್ದೀರಾ ಅಂತಂದ್ರೆ ನಾನು ಕರ್ಕೊಂಡೋಗಿ ಮೇಡಮ್ ಹತ್ರ ಬಿಡ್ತೀನಿ, ನೀವು ನಿಮ್ಗೂ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಬಿಟ್ಬಿಟ್ಟು ನೀವು ವಾಪಸ್ ನಿಮ್ಮ ಊರಿಗೆ ಹೋಗ್ಬೋದು. ಸೊ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ತಾಳೆ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ. ಯಾಕಂದ್ರೆ ಲೈಫ್ ಅನ್ನೋದು ಹುಡುಗಿರ್ಗೆ ಇಷ್ಟೊಂದು ನರಕದಲ್ಲಿ ಇರೋದು ಅಷ್ಟ್, ಯಾಕಂದ್ರೆ ನಮ್ ಕರ್ನಾಟಕ ಒಂದು ಹೆಣ್ಣಿಗೆ ಹೋಲಿಸ್ತಾರೆ, ಆ ಹೆಣ್ಣಿಗೆ ಅಷ್ಟ್ ಕಷ್ಟ ಬರುವಾಗ ಎಷ್ಟೆಲ್ಲ ಅನ್ಭವಿಸ್ತಿದ್ದಾರೆ, ಬಟ್ ಜನಕ್ಕೆ ಯಾಕೆ ಗೊತ್ತಾಗ್ತಿಲ್ಲ, ಐ ಡೋಂಟ್ ನೋ ವೈ. ಸೊ ಆ ಹುಡುಗಿನ ಕರ್ಕೊಂಡ್ಬಂದು ಬಿಟ್ರೆ ನಿಮ್ಗೆ ಒಳ್ಳೇದು, ಇಲ್ಲ ನೀವು ಅವ್ರ ಅಮ್ಮನ ಜೈಲಿಗೆ ಹಾಕು ಅಂದ್ರು ಓಕೆ, ಯಾಕಂದ್ರೆ ಇನ್ನ ಮಗು ತಂಗಿ ಇದೆ ಅನ್ನೋ ಕಾರಣಕ್ಕೆ. ಸೊ ಆ ಹುಡುಗಿನೇ ಬಂದ್ರೆ ಇಟ್ಸ್ ವಿಲ್, ಯಾರಿಗೂ ತೊಂದರೆ ಇರಲ್ಲ, ಜನ ನೂರು ಅಂದ್ರೆ ಒಂದು 2 ದಿವಸ ಅನ್ಕೊಂತಾರೆ ಹೊರೋಗಿದ್ದಾಳೆ ಅಂತ. ಅದೇ ಹುಡುಗಿ ಓದಿ ಚೆನ್ನಾಗಿರೋ ಒಂದು ಜಾಬ್ ಪಡ್ಕೊಂಡು ಮತ್ತೆ ಊರಿಗೆ ಬಂದ್ರೆ ಅವಾಗ ಅದೇ ಜನ ಹೋಗ್ತಾರೆ, ನಾವೇನೋ ಅನ್ಕೊಂಡಿದ್ವಿ, ತಪ್ಪಾಗಿ ತಿಳ್ಕೊಂಡಿದ್ವಿ, ಇವ್ಳು ನೋಡು ಹೋಗಿ ಚೆನ್ನಾಗಿ ಓದಿ ಏನೋ ಒಂದು ಸಾಧನೆ ಮಾಡಿ ಬಂದಿದ್ದಾಳೆ ಅನ್ನೋದು ಕೂಡ ಹೆಸರಾಗುತ್ತಲ್ಲ. ನಾವ್ ಯಾಕೆ ಯಾವಾಗೂ ನೆಗೆಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಥಿಂಕ್ ಮಾಡೋಣ ಬಿಡಿ. ಊರಲ್ಲಿ ಏನ್ ಬೆಂಗ್ಳೂರ ಒಂದ್ ವರ್ಷ, ಒಂದ್ ದಿನ, 2 ದಿನ, 3 ದಿನ ಮಾತಾಡ್ತಾರೆ, ಒಂದೇ ವಿಷಯನ ಎಷ್ಟಂತ ಮಾತಾಡ್ತಾರೆ, ಯಾರು ಮಾತಾಡಲ್ಲ. ಎಲ್ಲಾ ಕಡೆನೂ ಇದೇನೆ, ನಿಮ್ ಕಡೆ ಅಂತಲ್ಲ, ಎಲ್ಲಾ ಕಡೆನೂ ಇದೆ. ಜಸ್ಟ್ ದೇ ವಿಲ್ ಥಿಂಕ್ ಫ್ಯೂ ಆಫ್ ಅವರ್ಸ್ ಆರ್ ಫ್ಯೂ ಆಫ್ ಡೇಸ್ ಅಷ್ಟೇನೆ, ಆಫ್ಟರ್ ದಟ್ ದೇ ವಿಲ್ ಫಾರ್ಗಟ್ ಅಂಡ್ ದೇ ವಿಲ್ ಥಿಂಕ್ ಅಬೌಟ್ ಅದರ್ಸ್. ಅದರ್ ಅಂದ್ರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಅವ್ರ ಗಮನ ಹೋಗುತ್ತೆ, ಒಂದೇ ಒಂದೇ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಲ್ಲ ಅವ್ರು ಜಾಸ್ತಿ. ಹೋಗಿದ್ದಾಳೆ ಬಿಡ, ಹೋಗ್ತೇವೆ ಅಂತಾಳೆ. ನಾನು ಅದನ್ನ ಹೇಳ್ತಿರೋದು, ಎಷ್ಟ್ ಜನ ಓಡೋದ್ರು ಅವ್ರ ಬಗ್ಗೆ ಒಂದ್ 3 ದಿನ 4 ದಿನ ಮಾತಾಡ್ಕೊಂತಾರೆ, ಪ್ರತಿಯೊಬ್ಬರು ಮಾತಾಡ್ಕೊಂತಾರೆ. ಬಟ್ ಅದೇ ಒಂದು ಅವ್ರಿಗೆ ಚೆನ್ನಾಗಿ ಓದ್ಕೊಂಡು ಅದೇ ಅವ್ರಿಗೆ ಹೋದ್ರೆ ಅವ್ರ ಗೌರವ ಇನ್ನ ಜಾಸ್ತಿ ಆಗುತ್ತೆ, ನಾವ್ ಈ ತರ ತಪ್ಪ ಥಿಂಕ್ ಮಾಡೋ ತಪ್ಪಪ್ಪ ಅನ್ನೋ ಒಂದು ಫೀಲಿಂಗು ಬರ್ತಾರೆ ಅದೇ ಊರಿಗೆ. ಸೊ ನೀವ್ ಆತರ ಅವ್ರಿಗೆ ಹೇಳಿ, ನೀವು ಇವಾಗ ನೀವ್ ಏನ್ ಹೇಳ್ತೀರೋ ನಾನು ಹಂಗ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲಂತಂದ್ರೆ ಮೇಡಮ್ ಹತ್ರ ಮಾತಾಡೋದ್ರೆ ಮೇಡಮ್ ಹತ್ರ ಮಾತಾಡ್ತೀನಿ, ಡಿಪೆಂಡ್ಸ್ ಆನ್ ಯು. ಅವನಿಗೂ ಬುದ್ಧಿ ಬರ್ಬೇಕಲ್ವಾ, ಅವನಿಗೆ ಬುದ್ಧಿ ಬರಬೇಕು ಅಂತಂದ್ರೆ ಕಂಪ್ಲೇಂಟ್ ಕೊಡಕ್ ಹೇಳಿ. ಇವಾಗ ಇಶ್ಯೂ ಆಗ್ಲಾರ್ದೇನೆ ಅವಳು ಆರಾಮ್ ಇರ್ತಾಳೆ ಅಂತ ಅಂದ್ರೆ ನೀವೇ ಹೇಳಿ, ನಂಗೆ ನನ್ ಮೈಂಡ್ ಓಡ್ತಿಲ್ಲ ಇವಾಗ ಬೇರೆಯವ್ರ ವಿಷಯದ. ನಾನ್ ಬೇರೆಯವ್ರ ಮನೇಲಿ ಆದ್ರೆ ಇನ್ನೊಂದ್ ಅವ್ರ ಅಪ್ಪ ಅಮ್ಮನಿಗೆ ಅವನ ಒಬ್ಬ ಮಗನ, ಅಯ್ಯೋ ಅವನಿಗೆ ಇಬ್ರು ಇದಾರೆ, ಅವ್ರ ಅಪ್ಪ ಅಮ್ಮಗೂ ವಾಚ್ ಹಾಕಿದಾನ ಅವನು, ಅಂದ್ರೆ ಮೀನ್ಸ್ ಅವ್ರ ಅಪ್ಪ ಅಮ್ಮಗ ಇಬ್ರು ಮಕ್ಕಳು. ಓಕೆ ಓಕೆ ಓಕೆ, ಇವನು ದೊಡ್ಡವನು, 4 ಇವನು ದೊಡ್ಡವನು, ಇಬ್ರದ್ದು ಮದುವೆ ಮಾಡಿದ ಹೆಣ್ಮಕ್ಳು ಇದಾರೆ ಇಬ್ರು, ಅವ್ರದ್ದು ಮದುವೆ ಮಾಡಿ ಕೊಟ್ಟಿದ್ದಾರೆ, ಒಬ್ಬ ತಮ್ಮ ಇದಾನೆ. ಅವ್ರ ತಮ್ಮಂದ ಏನು ಪ್ರಾಬ್ಲಮ್, ಅವ್ರ ತಮ್ಮ ಊರಲ್ಲಿ ಒಳ್ಳೆ ಹೆಸರು ಮಾಡಿದಾನೆ, ಇವನ್ ಒಬ್ನೇ, ಅವನ್ ಇದ್ರೊಳಗಡೆ ಇವನ್ ಬದುಕ್ತಿದ್ದಾನೆ. ಇವನಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ಅಂತ, ಬೆಂಗಳೂರಲ್ಲಿ ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ಅಲ್ಲಿ ಹೋಗಿದ್ದಾನೆ. ಇವಾಗ 10th ಪಾಸ್ ಆಗಿಲ್ಲ ಇವನು, 10th ಒಂದ್ 50 49 ಏನ್ ಆಗಿದೆ ಇವಂದು. ನಾನು ಹೈಸ್ಕೂಲ್ ಅಲ್ಲಿ ನಾನ್ ಫಸ್ಟ್ ರ್ಯಾಂಕ್, ಅವನೊಂದ್ 59 ಅಲ್ಲ, 3rd ಕ್ಲಾಸ್ ಅಂದ್ರೆ ಎಷ್ಟು ಬರ್ತದೆ, ಅಷ್ಟಕ್ಕೆ ಅವ್ನ ಬೆಂಗಳೂರಲ್ಲಿ ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ಇವಾಗ ನಮ್ಮ ಅಕ್ಕ ಸುದ್ದಿ ಅಗ್ರಹ ಇದು ಮಾಡಿದ, ದೊಡ್ಡ ದೇಶ ಮಾಡಿದ, ಗೌರ್ಮೆಂಟ್ ಜಾಬ್ ಆಗಿತ್ತು, ಒಂದು ಡ್ರೈವರ್ ಆಗಿದ್ದಾನ ಅವನು ಅಂತ ಹೇಳಿ ಏನೋ ಆದ್ರೆ ಆದ್ರೆ ಅವ್ನ ಅವ್ನ ಟ್ಯಾಲೆಂಟ್ ಅವ್ನ ಆಗಿದೆ ಅಂತ ಅನ್ಕೊಳ್ಳೋಣ. ಅವ್ರ ಮಾರ್ಕ್ಸ್ ಅವ್ರ 3rd ಕ್ಲಾಸ್ ಆದ್ರೂ ಪಾಸ್ ಆಗ್ಲಿ, 98% ಅವನ್ ಮಾತಾಡೋದು ತುಂಬಾ ಚೀಪ್. ನನ್ನೇ ಅವನ ಹೆಂಗ್ ಮಾತಾಡ್ದ ಅಂದ್ರೆ ಎದುರುಗಡೆ ಇದ್ರೆ ಅವನ ಕೊಂದೆ ಬಿಡ್ತಿದೆ ಆತರ, ಅಷ್ಟು ಚೀಪ್ ಆಗಿ ಮಾತಾಡ್ದ ಅವ್ನ ನನಗೆ. ಏ ನೀನೇ ಕೇಸ್ ಮಾಡಿಯ, ನೀನ್ ಬಂದ್ರೆ ಹೆಡ್ಕಿ ಕೊಡಿತೀನಿ, ಇಲ್ಲಿ ಈ ಕಡೆ ಲ್ಯಾಂಗ್ವೇಜ್ ಅದು, ನಿಮ್ ಎದುರುಗಡೆ ಸಿಕ್ಕೆ ನಿನ್ಗೆ ಹೆಡ್ಕಿ ಕೊಡ್ತೀನಿ, ಮೊದಲು ತಂಗಿ ತಂಗಿ ಅಂತ ಮಾತಾಡೋನು, ಈ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ದ ಅವನು. ಅಂದ್ರೆ ನಂಗೆ ಗೊತ್ತಾಯ್ತಲ್ಲ, ನನ್ನ ಅಕ್ಕಂದು ಅವನ್ ವಿಷಯ ಗೊತ್ತಾಯ್ತು, ನೀವು ಗೆಸ್ ಮಾಡಿದೆ ಅಂತ ರಾಂಗ್ ಅಲ್ಲ, ಕರೆಕ್ಟ್ ನಂಗ್ ಗೊತ್ತಾದ್ರೆ ನನ್ನ ಮುಂಚೆನೆ ಗೊತ್ತಿತ್ತು, ಬಟ್ ನಾನು ಹೇಳಿದ ಮೇಲೆ ಏನು ಬೇಜಾರ್ ಆಗಿಲ್ವಲ್ಲ ನಿಮ್ಗೆ, ಯಾಕಂದ್ರೆ ನನ್ನ ಮೆಸೇಜ್ ನಾನು ನೋಡಿದ್ದೀನಿ. ನಾನು ಹಿಂತ ಏನಂತಾರೆ, ನನ್ನ ಮೈಂಡ್ CID ಮೆಂಟ್ ಅಂತ ಹೇಳ್ತಾರೆ, ನೀನ್ ಒಂಥರ CID ಇದ್ದಂಗ ಅಂತ ಹೇಳ್ತಾರೆ.
ಎಲ್ಲೆಲ್ಲೋ ಕಂಡು ಹಿಡಿದೇನೆ ತಂದ್ರೆ ನನ್ನ ಮನೆ ವಿಷಯ ನನಗ್ ಗೊತ್ತಾಗಲ್ವಾ ಹೇಳಿ. ಅಲ್ಲ ನಾನ್ ಹೇಳಿದ್ನಲ್ಲ, ಯಾಕಂದ್ರೆ ನಿಮ್ ಸ್ವಂತ ಅಂಕ ಆಗಿರೋದ್ರಿಂದ ನಾನು ಹೇಳಿದೆ ಅಷ್ಟೇನೆ. ಯಾರಾದ್ರೂ ತಪ್ಪು ಮಾಡ್ದ ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಮುಗ್ದೆ ಹೋಗ್ತದಲ್ಲ, ಅದನ್ನೇ ಹೇಳಿದ್ದು. ಅದ್ರಲ್ಲಿ ಏನಿಲ್ಲ, ನಂಗೆ ಬೇಜಾರು ಅಂತ ಇಲ್ಲ. ಒಂದ್ ನಿಮ್ ಅಕ್ಕ ಆ ಒಂದು ನಾಲ್ಕು ವ್ಯಕ್ತಿಯಿಂದ ಒಂದು ಹೆಣ್ಮಗು ಲೈಫ್ ಹಾಳಾಗ್ತಿದೆ ಅನ್ನೋ ಒಂದ್ ನೋವು ಅಷ್ಟೇ ನಂದು, ಇನ್ನೇನಿಲ್ಲ. ಅವ್ರೇನು ಅವ್ರು ಖಾಸಗಿ ವಿಚಾರ, ಅವ್ರು ಪರ್ಸನಲ್ ಅವ್ರ ಏಜ್ ಎಷ್ಟೇ ಆಗಿರ್ಲಿ, ಅವ್ರ ಸಂಬಂಧದ ಬೆಲೆ ಗೊತ್ತಿಲ್ಲ ಅಂತಂದ್ರೆ ಏನಾದ್ರೂ ಮಾಡ್ಕೊಳ್ಳಿ ಹಾಳಾಗೋಗ್ಲಿ. ಎತ್ತಿರು 9 ತಿಂಗಳು ಹೊತ್ತು ಎತ್ತಿರು ಮಗಳು, ಅವಳು ಅವಳ ಮೇಲೆ ಕೇರ್ ಇಲ್ಲ ಅಂತಂದ್ರೆ ಅವಳ ಸುಖಕ್ಕೋಸ್ಕರ ಮಗಳ ಜೀವನ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ನನ್ನ ಅಕ್ಕನಿಗೆ ಇದು ಒಂದೇ ಅಪರಾಧ ಬಂದಿಲ್ಲ ಈ ವಿಷಯದಲ್ಲಿ, ಇನ್ನೊಂದೊಬ್ಬಂದೇ ಅಲ್ಲ, ಇನ್ನೊಂದೊಬ್ಬಂದೇ ಬಂದಿಲ್ಲ ಈ ತರ ಈ ವಿಷಯದಲ್ಲಿ. ಅಂದ್ರೆ ಈ ತರ ರಿಲೇಶನ್ಶಿಪ್ ಇಟ್ಕೋತಾ ಇರಲ್ಲ, ಈ ಬೇರೆಯವ್ರದ್ದು ಬಂದಿತ್ತು, ಬಟ್ ಅದು ನಂದ ಅಕ್ಕ ನಂದಲ್ಲ ಅದು ಅಕ್ಕ, ಅದ್ರಗೋಸ್ಕರ ನಾನು ನಂಬ್ಲಿಲ್ಲ ಅದು. ನಾನೇನ್ ಅನ್ಕೋತೀವಿ, ನಾನು ನಮ್ಮ ಅಪ್ಪನ ಮಗಳೇ, ಅವಳು ಅಪ್ಪನ ಮಗಳೇ, ನನ್ ಮೆಂಟಾಲಿಟಿ ನನ್ ಬುದ್ಧಿ ಹೆಂಗಿದೆಯೋ ಅವಳದು ಬುದ್ಧಿ ಮೆಂಟಾಲಿಟಿ ಹಂಗೆ ಇರ್ತದ ಅಂತ ನಾನು ಗೆಸ್ ಮಾಡೋಳು. ನೀನು ಟೋಟಲ್ ವಿ ಶುಡ್ ನಾಟ್ ಥಿಂಕ್ ಅಬೌಟ್, ಅಂದ್ರೆ ಒಂದೇ ತಕ್ಕಡಿನಲ್ಲಿ ಏನು ತುಕ್ಕಕ್ಕೆ ಆಗಲ್ವಲ್ಲ. ನಾನು ಅದೇ ತರ ನೋಡಿ ತಪ್ಪು ಮಾಡಿದೆ, ಯಾಕಂದ್ರೆ ನನ್ ದೊಡ್ಡ ನಾವು 5 ಜನ ಹೆಣ್ಮಕ್ಳು, ನನ್ ದೊಡ್ಡಕ್ಕ ನಂಗೆ ಹೇಳಿದ್ಲು ಅಗ್ಗಿ ನನ್ಗೆ ಯಾಕೋ ಅವಳು ಅಂದ್ರೆ ನನ್ನ ಮನೇಲಿ ಏನ್ ಪ್ರಾಬ್ಲಮ್ ಅವ್ರಿಗೆ ಏನ್ ಪ್ರಾಬ್ಲಮ್ ಮಾಡೋದು. ನನ್ನ ಅಪ್ಪಗೆ ಹಾರ್ಟ್ ಪೇಷಂಟ್, ಅವ್ರಿಗೆ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ನಿಮ್ದು. ಹಲೋ ಹಲೋ ಕೇಳ್ತಿದ್ಯಾ? ಇಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಹಲೋ 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 ಇಲ್ಲ ನಿಮ್ದು ವಾಯ್ಸ್ ಈಗ ಕೇಳಿಸ್ತಿದೆ, ಆಗ್ಲೇ ಕುತ್ಕೊಂಡಿರೋ ಜಾಗದಲ್ಲಿ ಕುತ್ಕೊಳ್ಳಿ. ಆಕ್ಚುಲಿ ಏನು ಕೇಳಿಸ್ತಿಲ್ಲ, ಆಗ್ಲೇ ಕೇಳಿಸ್ತಿತ್ತು. ಹಲೋ 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 ಕೇಳಿಸ್ತಿದೆ. ಕೇಳಿಸ್ತಿದೆ ಹಲೋ.